ನಿನ್ನ ಆಯುಷ್ಯವನ್ನು ವ್ಯರ್ಥ ಮಾಡಬೇಡ ಎನ್ನುವಂತಹ ತತ್ವವನ್ನ ಸರ್ಪದಿಂದ ಕಲಿತೆ. ಜೇಡ ಅದ್ಭುತ ಅಲೌಕಿಕ ಸಾಧನೆ, ಆಧ್ಯಾತ್ಮಿಕ ತಪಸ್ಸು, ಅನನ್ಯವಾಯಿನ ಸಮಾಜ ಪ್ರೀತಿನ ಸಮಾಜ ಮುಖಿಯಾದ ತನ್ನ ಬದುಕಿನ ಜನಹಿತಕ್ಕಾದ ಮುಡಿಪಾದ ದೀನ ಆರೆನ ಅಪೂರ್ವವಾಯಿನ ಸಂಕಲ್ಪದ ದ್ಯೋತಕ್ಕಾದ ಒಡಿಯೂರು ಶ್ರೀ ದತ್ತ ಜಯಂತಿ ಮಹೋತ್ಸವ ಸಂಪನ್ನ ಆತನು. ವಿಶ್ವವಂದ್ಯ ಗುರು, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಭಗವಾನ್ ದತ್ತಾತ್ರೇಯನ ಅವತಾರನೇ ಲೋಕ ಕಲ್ಯಾಣಕ್ಕಾದ ಸಮರಸ ತತ್ವ ವಿಶ್ವ ಮಾನವ ಧರ್ಮದ ಗೇಣ ಮೂಡಿಸಾವನೇ ಈ ಒಂಜಿ ಭಗವಾನ್ ದತ್ತಾತ್ರೇಯನ ಅವತಾರದ ಮುಖ್ಯ ಉದ್ದೇಶ. ಪೂಜ್ಯ ಶ್ರೀ ಗುರುದೇವರನ ಸಂಕಲ್ಪ ಮಾರ್ಗದರ್ಶನಡು ಒಡಿಯೂರು ಶ್ರೀ ಸಂಸ್ಥಾನಡು ದತ್ತ ಜಯಂತಿ ಮಹೋತ್ಸವ ಅಪೂರ್ವ ಧಾರ್ಮಿಕ ಸಾಂಸ್ಕೃತಿಕ ಬೊಕ ಪೂಜ್ಯ ಗುರುಗಳನ್ನ ಜ್ಞಾನವಾಹಿನಿ ದಿವ್ಯ ಉಪನ್ಯಾಸದ ವಿಶಿಷ್ಟವಾದ ಸಂಪನ್ನಾತನು. ಒಡಿಯೂರು ಸಿರಿ ಸಂಸ್ಥಾನಡು ಧಾರ್ಮಿಕವಾದ ಪೂಜ್ಯ ಸ್ವಾಮೀಜಿಯರನ್ನ ಮಾರ್ಗದರ್ಶನಡು ಅಷ್ಟ ಸಪ್ತಾಹಗಳು ನಡೆತು ಪಂಪನೇ ವಿಶಿಷ್ಟವಾಯಿನ ಈ ಒಂದು ದತ್ತ ಜಯಂತಿ ಮಹೋತ್ಸವ. ಆಸ್ಥಾನ ಪುರೋಹಿತರಾಯಿನ ವೇದಮೂರ್ತಿ ಚಂದ್ರಶೇಖರ್ ಉಪಾಧ್ಯಾಯರ ಪೌರೋಹಿತ್ಯಗಳು 7 ದಿನ ನಡೆತನಂಚಿನ ದತ್ತ ಮಹಾಯಾಗ ಸಪ್ತಾಹ, ಶ್ರೀ ಗುರುಚರಿತ್ರೆ, ವೇದ ಪಾರಾಯಣ ಸಪ್ತಾಹ, ಮಧ್ಯಾಹ್ನ ಕಲ್ಪೋಕ್ತ ಪೂಜೆ, ಮಹಾಪೂಜೆ ಸಪ್ತಾಹ, ರಾತ್ರಿ ರಂಗಪೂಜೆ ಸಪ್ತಾಹ, ಬೆಳ್ಳಿ ರಥೋತ್ಸವ ಸಪ್ತಾಹ, 7 ಜನ ಹರಿದಾಸರನ ಮೂಲಕ ಹರಿಕಥಾ ಸತ್ಸಂಗ ಸಪ್ತಾಹ, ಒಡಿಯೂರು ತುಳು ನಾಟಕೋತ್ಸವ ನಾಟಕ ಪಂಪ ಐಟು 7ನೇ ದಿನ ಇನಿ ಒಂಜಿ ನಾಟಕ ಶಿವದೂತೆ ಗುಳಿಗೆ ರಾತ್ರಿ 1:30 ಗಂಟೆಗೆ. 7 ದಿನಲ ಪರಮಪೂಜ್ಯ ಸ್ವಾಮೀಜಿಯರನ್ನ ಎಡ್ಡೆಪ್ಪದ ಮದಿಪು ಜ್ಞಾನವಾಹಿನಿ ಗೇಣದ ಪರಿಪು ಅವ ತಂದೆ 7 ದಿನ ದತ್ತಮಾಲಾ ಧಾರಣೆ ಮಂತದೆ ಈ ಒಂಜಿ ದತ್ತಯಾಗಡು ಪಾಲ್ಗೊಂಡಂಜಿನ ಗುರುಬಂಧುರು. ಮಿಂಚಿನ ಮೂತ ಅಷ್ಟ ಸಪ್ತಾಹಲು ಇನಿ ಸಮರಪಾವನ ಅಷ್ಟ ಸಪ್ತಾಹವು ವಿಶೇಷವಾದ ಅಷ್ಟ ಸಪ್ತಾಹವು ಈ ಒಡಿಯೂರು ಸಂಸ್ಥಾನ ಒಂದು ವಿಶೇಷತೆ ಉಂಡು. ಗರ್ಭಗುಡಿದ ಪಿದೈ ಅಷ್ಟಪಟ್ಟಿದ ಪೊರ್ಲುದ ಸುತ್ತುಗೋಪುರ ದೇವಸ್ಥಾನದ ಶಿಲಾಮಯ ವೇಸರ ಶೈಲಿದ ಗರ್ಭಗುಡಿ ಅಷ್ಟಪಟ್ಟಿಡು ಉಂಡು. ಅವು ಅಷ್ಟಪಟ್ಟಿಡು ನಿರ್ಮಾಣ ಆತಂಡು. ಒಂದು ಪೂರ ಪರಪೂಜ್ಯ ಸ್ವಾಮೀಜಿಯನ್ನ ಸಂಕಲ್ಪ ಶಕ್ತಿ ಕರ್ತೃತ್ವ ಶಕ್ತಿ ಯೌಗಿಕ ಸಾಧನದ ಪ್ರತೀಕವಾದಂಡು. ಈ ಮೂತ ಕಾರ್ಯಕ್ರಮಗಳ ನನಗೆ ಮಾರ್ಗದರ್ಶನ ಕೊಡ್ತಾರೆ ಪರಮಪೂಜ್ಯ ಸ್ವಾಮೀಜಿಯರು. ಅಂಜನೆ ಪರಮಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ. ಸಾಧ್ವಿ ಶ್ರೀ ಮಾತಾನಂದಮಯಿ ನಮ್ಮೊಟ್ಟಿಗೆ ಕೊಲೊಂದರೆ ಪರಮಪೂಜ್ಯ ಸ್ವಾಮೀಜಿಯರೇನು ಮಾತ ಗುರು ಬಂದಲಿನ ಪರವಾದ ಯಾನು ಅತ್ಯಂತ ಗೌರವಡು ಪ್ರೀತಿಡು ಈ ಒಂದು ಧರ್ಮಸಭೆಗೆ ಎತ್ಕೊಂಡ್ಬೆ. ಆರೆಗೆ ನಮ್ಮ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರದ ಗುರುಕಾರ್ ರಾಯ್ನಂಚಿನ ಶ್ರೀಯುತ ಸುರೇಶ್ ರಾಯ್ಕಲು ಪ್ರೀತಿ ಎದ್ಕೊಂಡು ಅಂತ ಕೇಳೋಣ. ಪರಂಪೂಜ್ಯ ಸಾಧ್ವಿ ಶ್ರೀ ಮಾತಾನಂದಮಯಿ ನಮ್ಮೊಟ್ಟಿಗೆ ಕೊಲೊಂದೇವಲ್ಲರೆ ಆರೆಲ್ಲ ಮಾತ ಗುರು ಬಂದಲೇ ಪರವಾದ ಗೌರವಡು ಪ್ರಣಾಮ ಪೂರ್ವಕವಾದ ಆರೆಲ್ಲ ಯಾನು ಎತ್ಕೊಂಡ್ಬೆ. ನಮ್ಮ ವೇದಿಕೆಡು ಇನಿ ಬರೀ ಪೊರ್ಲುಡು ದತ್ತೋಪಖ್ಯಾನ ಪನ್ಪುನ ಕಥಾವಸ್ತುಲೇಡು ಹರಿಕಥಾ ಕೀರ್ತನೆ ಮಂಚನಂಚಿನ ಡಾಕ್ಟರ್ ಎಸ್ ಪಿ ಗುರುದಾಸರು ಉಳ್ಳೇರು. ಆರೆಲ್ಲ ಯಾನು ಮಾತ ಗುರು ಬಂಧುಲಿನ ಪರವಾದ ಅತ್ಯಂತ ಪ್ರೀತಿಡು ಎತ್ಕೊಂಡ್ಬೆ. ಹರಿಕಥಾ ಪರಿಷತ್ ಮಂಗಳೂರು ಮತ್ತು ಅಧ್ಯಕ್ಷರಾಯಿನ ಶ್ರೀಯುತ ಮಾಬಲ್ ಶೆಟ್ಟರ್ ನಮ್ಮಲ್ಲಿರಿ. ಕರಿನ ವರ್ಷ ದತ್ತ ಮಹಾಯಾಗದ ಒಂದು ಸಪ್ತಾಹನೇ ಮೂಲ ಆರ್ನ ನೇತೃತ್ವದೊಡನೆ ನಡತೇನೆ ಬಾರಿ ಕೊರ್ಲುಡು. ಇನಿ ನಮ್ಮ ವೇದಿಕೆ ಆರುಳ್ಳೇರಿ ಆರಿನ ಯಾನು ಮಾತ ಗುರು ಬಂಧುಲಿನ ಪರವಾದ ಪ್ರೀತಿಡು ಎತ್ಕೊಂಡ್ಬೆ. ಕೆ ಮಾಬಲ್ ಶೆಟ್ಟಿ ಯಾರೇ ಕೆ ಮಾಬಲ್ ಶೆಟ್ಟಿ ಆತನ ಆರು ದೇವಕಿ ತನಯ ಪಂಡದು ತನ್ನ ಹರಿಕಥಾ ಕಾಲಕ್ಷೇಪರ ಮನ್ಪೋಯ್ರೆ ಹರಿಕಥಾ ಸತ್ಸಂಗ ಮನ್ಪುನೇನೆ ಆರು ದೇವಕಿ ತನಯ ಪಂಡದು. ನಮ್ಮೊಟ್ಟಿಗೆ ವಾಮಯ್ ಶೆಟ್ಟರು ಉಳ್ಳೇರಿ. ಈ ಇತ್ತ 7 ದಿನದ ಹರಿಕಥಾ ಸಪ್ತಾಹದ ಪೂರ್ಣ ಪ್ರಾಯೋಜಕತ್ವ ವಹಿಸಿನಾರು ಶ್ರೀಯುತ ವಾಮಯ್ಯ ಬಿ ಶೆಟ್ಟಿ ಚೆಂಬೂರು ಮುಂಬೈ. ಆರೆಲ್ಲ ಯಾನು ಮಾತ ಗುರುಬಂಧನೆ ಪರವಾದ ಪ್ರೀತಿ ಎತ್ಕೊಂಡ್ಬೆ.
ನಮ್ಮಟ್ಟಿಗೆ ಡಾಕ್ಟರ್ ಆದಿ ಪೇರುಲ್ಲೆ ಮುಂಬೈದ ಆದಿ ಪೇರು ನಮ್ಮ ಸಂಸ್ಥಾನದ ಪ್ರಾಯೋಜಕ ವಹಿಸಿದ್ದಾರೆ ಅವತ್ತಂದೆ ಮಲ್ಲ ಪೋಷಕರಲ್ಲ ಆರೆಲ್ಲ ಯಾನ ಮಾತ ಗುರು ಬಂದಲ್ಲಿ ಪರವಾದ ಪ್ರೀತಿ ತೆತ್ಕೊಂಡೆ ಒಡಿಯೂರು ಶ್ರೀ ವಿವಿಧೋದ್ದೇಶ ಸೌಹಾರ್ದ ಸಹಕಾರದ ಅಧ್ಯಕ್ಷರು ಇನಿ ಒಡಿಯೂರು ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಬರೀ ಸಹಕಾರಿ ರಂಗಡ ತಂದೆ ನಮ್ಮ ಕೃಷಿಕರೆಗಳ ಮಸ್ತ್ ಪ್ರಯೋಜನ ಪುನಂಜನ ಸಾವಯವ ಕೃಷಿದ ವೈಭವವನ್ನು ಮೆರವನ್ನ ಮಾತೆರೆಗಳ ಸಾವಯವ ಕೃಷಿತ ಕೌಶಲ್ಯನು ಕಲ್ಪವನಂಚಿನ ತರಬೇತಿ ಮೂಲಕ ಕೊಂಚ ಕೃಷಿ ಸಂಪತ್ತನ್ನು ಬುಳೆಪಂಚಿನಂಚಿನ ಕೆಲಸನು ನಮ್ಮ ಸಹಕಾರಿ ಮಂತೊಂದು ಶ್ರೀಯುತ ಸುರೇಶ್ ರೈ ಮೇರೆಲ್ಲ ಈ ಒಂದು ಧರ್ಮಸಭೆಗೆ ಪ್ರೀತಿಯಲ್ಲಿ ಯಾನು ಎತ್ಕೊಂಡು ಇನಿ ಈ ಒಂದು ಧರ್ಮಸಭೆಗೆ ಬೇತೆ ಬೇತೆ ಊರದ ಗುರು ಬಂಧುಲು ಬೈದೇರಿ ದಾವಣಗೆರೆ ತಕ್ಕಲ್ಲೇರು ಹೂವಿನ ಹಡಗಲಿ ದಕ್ಕಲ್ಲೇರು ಮುಂಬೈ ದಕ್ಕಲ್ಲೇರು ಬೆಂಗಳೂರು ದಕ್ಕಲ್ಲೇರು ಅಂಚನೆ ನಮ್ಮ ಸುತ್ತಮುತ್ತಲದ ಮಾತ ಊರದಕ್ಕಲ್ಲೇರು ಮಾತ ಗುರು ಬಂಧುಲೆಲ್ಲ ನಾನು ಅತ್ಯಂತ ಪ್ರೀತಿ ಈ ಸಂಸ್ಥಾನದ ವತಿಯಿಂದ ನಾನು ಪ್ರೀತಿ ಎತ್ಕೊಂಡ್ಬೆ ಕರಿನ ಆಜಿ ದಿನೋಡಿದಿಂಚ ನಡಪಣಂಚಿನ ಹರಿ ಕೀರ್ತನ ಸತ್ಸಂಗ ಕುಂದೆಟ್ಟು ಸ್ವಾಮೀಜಿ ಆಜಿ ದಿನಲ್ಲ ಭಾರಿ ಪೊರ್ಲುಡು ನಂಗೆ ಮದಿಪು ಕೊಡ್ತೀರಿ ಇನಿ ಏಳನೇ ದಿನದ ಮದಿಪು ಅವತ್ತಂದೆ ದತ್ತಯಾಗ ಸಪ್ತಾಹದ ಒಂಜಿ ಮದಿಪು ಮಾತ ಸಪ್ತಾಹದ ಒಂಜಿ ಸಮಾರೋಪದ ಮದಿಪನು ಪರಮಪೂಜ್ಯ ಸ್ವಾಮೀಜಿಯರು ಕೊರಡುಕೊಂಡದ ಯಾರು ಹರಡ ಪ್ರಣಾಮಪೂರ್ವಕ ವಿನಂತಿ ಮಾಡ್ತೇನೆ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿಧುವರಾಯ ಬ್ರಹ್ಮನಿಷ್ಠಾಯತೇ ನಮಃ ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿಗಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನಂದನಂ ಜೈ ಹನುಮಾನ್ ಜೈ ಹನುಮಾನ್ ಜೈ ಹನುಮಾನ್. ಆತ್ಮೀಯ ಬಂಧುಗಳೇ, ಹುಟ್ಟುಹಬ್ಬವನ್ನು ಎಲ್ಲರೂ ಆಚರಿಸಿಕೊಳ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಆಚರಿಸಿಕೊಳ್ತಾರೆ. ದತ್ತ ಜಯಂತಿ ಅನ್ನುವಾಗ ಭಗವಂತನ ಜಯಂತಿ ಅನ್ನೋದಕ್ಕೆ ಹುಟ್ಟು ಅಂತ ಇನ್ನೊಂದು ಅರ್ಥ ಇದೆ, ಆದರೆ ಅವತೃ ಅಂತ ನಾವು ತಗೊಳ್ಬೇಕು, ಭಗವಂತನ ಅವತಾರ ಅಂತ. ಮಾಧವನು ಮಾನವನಾಗಿ ಅವತರಿಸಿ ಅಂದರೆ ಆ ಮೂಲಕವಾಗಿ ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಹೇಗೆ ವೃದ್ಧಿಸಬಹುದು ಅನ್ನೋ ಒಂದು ಸಂದೇಶವನ್ನು ಕೊಡಲಿಕ್ಕೆ ಅವರ ಒಂದು ಅವತಾರವಾಯಿತು. ಎಲ್ಲರಿಗೂ ಅರಿವಿರುವಂಥದ್ದು ದತ್ತ ಎಂದರೆ ಏನು ಅಂತ, ಈಗಾಗಲೇ ಅದರ ಬಗ್ಗೆ ವ್ಯಾಖ್ಯಾನ ಕೊಟ್ಟಿದ್ದಾರೆ, ಕೊಡಲ್ಪಟ್ಟದ್ದು ಅಂತ. ಒಬ್ಬ ಮಾನವ ಮಾಧವನಾಗಬೇಕು, ಆಗಬೇಕಾದ್ರೆ ಮಾನವೀಯ ಮೌಲ್ಯಗಳನ್ನು ತುಂಬಿಕೊಳ್ಳಬೇಕು. ಆದರೆ ಹೇಗೆ ತುಂಬಿಕೊಳ್ಳುವಂಥದ್ದು? ಇವತ್ತೊಮ್ಮೆ ಈಗೊಮ್ಮೆ ಲೋಕವನ್ನು ಅವಲೋಕಿಸಿ ನೋಡಬೇಕು, ಎಷ್ಟು ಜನರಲ್ಲಿ ಅದು ಇದೆ. ಬದುಕಿ ಬದುಕ ಬಿಡುವಂತಹ ಒಂದು ಅಭ್ಯಾಸವನ್ನು ಯಾರು ಮಾಡಿಕೊಂಡಿದ್ದಾರೆ? ಒಂದು ಮಾರ್ಗ ಮಧ್ಯೆ ಏನಾದರೂ ಅಪಘಾತ ಆದರೆ ಯುವಕರು ಸುತ್ತಮುತ್ತ ಇದ್ದರೆ ಅಥವಾ ಇನ್ಯಾರು ಇದ್ದರೆ ಅವ ಅದರಲ್ಲಿ ತೊಂದರೆಯಾಗಿ ಅಪಘಾತದಲ್ಲಿ ತೊಂದರೆಯಾಗಿ ನೀರು ನೀರು ಅಂತ ಕೂಗಿ ಬೊಬ್ಬೆ ಹಾಕಿದರೂ ಸ್ವಲ್ಪ ಮೊಬೈಲ್ ಇಟ್ಕೊಂಡು ನಿಲ್ಲಿ ಸ್ವಲ್ಪ ಅಂತ ರೆಕಾರ್ಡ್ ಮಾಡೋದನ್ನು ನಾವು ನೋಡ್ಬೋದು. ಇದು ಮಾನವೀಯತೆ ಅಲ್ಲ, ಇದು ಮಾನವೀಯತೆ ಅಲ್ಲ. ಸಾಧ್ಯ ಆದರೆ ನಾವು ಸಹಕರಿಸಬಹುದೇ? ಇದರ ಬಗ್ಗೆ ಆಲೋಚಿಸಬೇಕಾಗಿದೆ. ಒಟ್ಟು ಸಮಾಜವನ್ನು ಒಮ್ಮೆ ನಾವು ನೋಡಿದರೆ ನಾವು ಏನಾಗಬಹುದು, ನಾವು ಹೇಗಾಗಬೇಕು ಅನ್ನುವುದನ್ನು ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಇವತ್ತೆಲ್ಲ ಭಕ್ತಿ, ಜ್ಞಾನ, ವೈರಾಗ್ಯ, ತ್ಯಾಗ ಇದಕ್ಕೆಲ್ಲ ಬೆಲೆ ಕಡಿಮೆ ಆಗಿದೆ ನೋಡ್ಬೋದು ಸಮಾಜದಲ್ಲಿ. ನಾವೆಲ್ಲ ಎಲ್ಲವೂ ಫ್ಯಾಷನ್ ಆಗಿದೆ ಈಗ ಎಲ್ಲವೂ ಕೂಡ, ಹೌದಲ್ವಂತ ನೋಡಿ ನೀವು. ದೇವರೆಡೆಗೆ ಬಂದು ಕೈ ಮುಗಿಯುವಂಥದ್ದು ಕೂಡ ಒಂದು ಕೈಯಲ್ಲಿ ಇದನ್ನು ಇಟ್ಕೊಂಡೇ ದೇವರಿಗೆ ಸುತ್ತು ಬರುವಂಥದ್ದು ನೋಡಿದಿರಿ ಅಲ್ವಾ?
ಒಂದಿದು ಮತ್ತೊಂದು ಇದು. ದೇವರು ಇವನಿಗೆ ಆಶೀರ್ವಾದ ಮಾಡೋದೋ, ಇವನು ದೇವರಿಗೆ ಆಶೀರ್ವಾದ ಮಾಡೋದೋ ಏನು ಗೊತ್ತೇ ಆಗುವುದಿಲ್ಲ. ಅವ ಅನುಲೋಕದಲ್ಲಿ ಇದ್ದಾನೆ. ಎಂಜಾನ್ ಮಾರೆ ವಿಜ್ಜಪ್ಪ ದೇವರಿಗೆ ಸುತ್ತು ಬರ್ತದಾನೆ, ನಾನು ಪದಿಮುಂಜಿ ಸುತ್ತು ಬರ್ತೆ ಅಂತ ಸುಮ್ಮನೆ ಪ್ರಯೋಜನ ಇಲ್ಲ. ಏನು ಇದರಲ್ಲೇ ಇದ್ದದ್ದು, ಇವನ ವ್ಯವಹಾರದಲ್ಲೇ ಇರುವುದು, ನಾನು ಏಪಕೊರ್ಪ ದೀಪ ಅಂತ ಹೇಳಿಕೊಂಡಷ್ಟೇ. ಆದರೆ ಇದು ಭಕ್ತಿಯಲ್ಲ. ನಾನು ಒಂದಿಷ್ಟು ಸಮರ್ಪಣೆ ಮಾಡಿದ್ದೇನೆ ಅದು ಭಕ್ತಿಯಲ್ಲ. ಮಾಡಿದ ರೀತಿ ಹೇಗೆ ಅಂತ ಬೇಕಾಗಿರುವಂಥದ್ದು. ಅಲ್ಪವೋ ಸ್ವಲ್ಪವೋ ಅಥವಾ ಇನ್ನೆಷ್ಟೋ ಯಾವುದಾದರೂ ಅರ್ಪಣಾ ಭಾವದಲ್ಲಿ ಅದನ್ನು ಸಮರ್ಪಿಸಿದಾಗ ಮಾತ್ರ ಅದು ನಿನ್ನದೇ, ನಿನಗೆ ಅಂತ ನಾವು ಅರ್ಪಿಸಿಕೊಂಡಾಗ, ನನ್ನದಲ್ಲ ಅಂತ ಅರ್ಪಿಸಿಕೊಂಡಾಗ ಅಲ್ಲಿಂದ ನಮಗೆ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಗುರುವ ಪೂಜಿಸೆ ಬನ್ನೀರಣ್ಣ ತೆರೆದು ನೋಡುತ್ತಾ ಒಳ ಗಣ್ಣ ಅಂತ. ನಾವೆಲ್ಲ ಲೌಕಿಕ ದೃಷ್ಟಿಯಿಂದ ಹೊರಗಡೆ ಎಲ್ಲವನ್ನು ನೋಡ್ತಿರ್ತೇವೆ, ಆದರೆ ಅಂತರ್ದೃಷ್ಟಿ ನಮ್ಮಲ್ಲಿ ತೆರಿಬೇಡುವೆ. ಅದನ್ನು ತೆರೆಸಲಿಕ್ಕೆ ಬೇಕು ಹರಿಕಥೆಗಳು, ಸತ್ಸಂಗಗಳು ಆ ಒಳಗಣ್ಣನ್ನು ತೆರಿಸ್ತವೆ. ಈಗಾಗಲೇ ಶುಕಮುನಿಯ ಕಥೆಯನ್ನು ಇವರು ಹೇಳಿದರು. ವ್ಯಾಸರಿಗೆ ಏನಾಯಿತು, ಮಗಂದು ಏನು ಕಾರುಬಾರ ನೋಡುವ ಅಂತ ಒಂದು ಸಲ ಮನಸ್ಸಾಯ್ತಂತೆ. ಇಷ್ಟೊಂದು ತ್ಯಾಗಮೂರ್ತಿಯಾಗಿ ಇವನಿದ್ದರೆ ಇವನನ್ನು ಪರೀಕ್ಷೆಗೆ ಒಳಗು ಮಾಡಬೇಕು. ಶುಕನಿಗೆ ಕರೆದು ಹೇಳ್ತಾನೆ, ನೋಡಯ್ಯ ಈಗಲೇ ನೀನು ಜನಕನ ಅರಮನೆಗೆ ಹೋಗಬೇಕು. ಬಿಡ್ತಾನೆ, ಜನಕನ ಅರಮನೆಗೆ ನಾನು ಹೋಗಿ ಏನು ಮಾಡಲಿಕ್ಕಿದೆ, ನಾನೆಲ್ಲ ಲೌಕಿಕವನ್ನು ಬಿಟ್ಟು ಬಿಟ್ಟವ. ಇನ್ನೂ ಮತ್ತೆ ಅರಮನೆಗೆ ಹೋಗು ಅಂದರೆ ನಾನು ಭೋಗದಲ್ಲಿ ಸಿಲುಕಿಕೊಂಡರೆ? ಇಲ್ಲ, ನೀನು ಹೋಗಬೇಕು ಅಂತಾನೆ. ಆದರೆ ಜನಕನ ಅರಮನೆಗೆ ಹೋಗುವಾಗ ಜನಕ ಸ್ವಲ್ಪ ಹೆಚ್ಚಿನ ಕಾರ್ಯದಲ್ಲಿ ತೊಡಗಿರುವುದರಿಂದ ನಿನಗೆ ಸಮಯ ಕೊಡುವುದಕ್ಕಾಗುವುದಿಲ್ಲ ಅಂತ. ನೀವು ನಾಳೆವರೆಗೆ ಕಾಯಬೇಕು. ನೀವು ಋಷಿಗಳಾಗುವುದು, ನಿಮಗೆ ಅರ್ಘ್ಯವೋ ಬಾಧ್ಯವೋ ಇನ್ನೊಂದು ಎಲ್ಲವನ್ನು ನಾವು ವ್ಯವಸ್ಥೆ ಮಾಡ್ತೇವೆ. ನೀವು ನಾಳೆಯ ದಿವಸಕ್ಕೆ ನಿಮಗೆ ಅವಕಾಶ ಕೊಡ್ತೇನೆ, ಮತ್ತು ಕರೆಸಿಕೊಡ್ತೇನೆ. ಅರಮನೆ ರಾಜ ಬೇಕು ಬೇಕಾದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾನೆ. ಮರು ದಿವಸಕ್ಕೆ ಕರೆಸಿದ, ಬರಲಿ ಅಂತ. ಬಂದಿರುವಾಗ ಕೇಳ್ತಾನಂತೆ, ನಿಮಗೆ ನಮ್ಮ ಅರಮನೆಯಲ್ಲಿ ಬೇಕು ಬೇಕಾದ್ದೆಲ್ಲ ವ್ಯವಸ್ಥೆಗಳು ಆಗಿದೋ ಇಲ್ಲವೋ? ಎಲ್ಲವನ್ನು ವ್ಯವಸ್ಥೆ ಮಾಡಿದ್ದಾರೆ, ಮಲಗುವುದಕ್ಕೆ ಬೇಕಾಗಿರುವಂಥ ಮೆತ್ತಗಿರುವಂಥ ಹಾಸಿಗೆಯನ್ನು ಮಾಡಿಕೊಟ್ಟಿದ್ದರು, ಆದರೆ ನಾನು ಅದರಲ್ಲಿ ಮಲಗಲಿಲ್ಲ. ಹೀಗೆಲ್ಲ ಹೇಳಿದಿರಲೇ ಕುರ್ಲಾನ್ ಅಂತ ಹೇಳ್ತಾರಳು, ದಪ್ಪದಿರ್ತದಲ್ಲ ಮಲ್ಕೊಂಡಿಗೆ ಚೆನ್ನಾಗಿ ಆಗ್ತದೆ, ನಿದ್ರೆ ಬರುವುದೇ. ಆದರೆ ಕೆಲವು ಸಲ ಉಂಟು, ಹಾಸಿಗೆಯಿಂದ ನಿದ್ರೆ ಬರುವುದಲ್ಲ, ನೆನಪಿರಬೇಕು ಮಾತ್ರ. ಹಾಸಿಗೆಯಿಂದ ನಿದ್ರೆ ಬರುವುದಲ್ಲ, ಕೆಲವರು ಮಾತ್ರ ತಿಂದು ಹಾಸಿಗೆಯಿಂದ ಮಲಗಿ ನಿದ್ರೆ ಮಾಡುವವರು. ಆದರೆ ನಿದ್ರೆಯನ್ನು ಕ್ರಯಕ್ಕೆ ತಗೊಳ್ಳಿಕ್ಕೆ ಆಗೋದಿಲ್ಲ. ಮಾತ್ರೆಯನ್ನು ತಿಂದು ನಿದ್ರೆ ಮಾಡುವವರು ಎಲ್ಲರನ್ನು ನೋಡಬಹುದು, ಹೆಚ್ಚು ಸಂಖ್ಯೆಯಲ್ಲಿ ನೋಡಬಹುದು. ಯಾನು ಮಾತ್ರದಿಂದ ಜಪ್ಪಣೆ ಮಾರಿದ್ದೀನಿ, ಏರಿಗೆ ಆಗು ಒಂದು ರಾತ್ರಿ ನಿದ್ರೆ ಅರ್ಪಿಸಿದ್ದೀನಿ. ಇಲ್ಲಿ ಇವನಿಗೂ ನಿದ್ರೆ ಬರಲಿಲ್ಲ ಅಂತ ಹೇಳ್ತಾನೆ. ಊಟೋಪಚಾರ ಚೆನ್ನಾಗಿತ್ತಪ್ಪ, ನಿದ್ರೆ ಮಾತ್ರ ಬರಲಿಲ್ಲ. ವ್ಯವಸ್ಥೆ ಸರಿ ಇತ್ತು, ಆದರೂ ನೀನು ನನಗೆ ಮಲಗಲಿಕ್ಕೆ ಕೊಟ್ಟಿರುವಂಥ ಜಾಗ ಇದೆ ನೋಡು, ಹಾಸಿಗೆಯನ್ನು ಚೆನ್ನಾಗಿ ಕೊಟ್ಟಿದೆಯಾ, ಆದರೆ ಮಲಗುವಂಥ ಮೇಲೆ ಒಂದು ತೂಗುಗತ್ತಿಯನ್ನಾಕಿ ಏರಿಸಿದ್ಯಲ್ವ ಅಗ್ಗದಲ್ಲಿ, ಅದು ಏನು ಚೂಪಾಗಿತ್ತು, ಅಷ್ಟು ಹರಿತವಾಗಿರುವಂಥ ಒಂದು ಖಡ್ಗವನ್ನು ನೀನು ತೂಗಾಕಿದಿ, ಅದರ ಹಗ್ಗ ಸಪೂರವಾಗಿ ಈಗಳು ಆಗುವಂತುಂಟು. ಯಾವಾಗ ತುಂಡಾಗಿ ಬೀಳ್ತದೆ ಅಂತ ಗೊತ್ತಿಲ್ಲ, ನಾನು ಜಾಗ ತಪ್ಪಿಸಿದ್ದೇನೆ ಅಂತ ಅಂದ್ರಂತೆ. ಯಾಕೆ ಅಂತ ಕೇಳಿದ, ಜೀವೋ ಭಯ, ಸತ್ರು ಎಲ್ಲಾದರೂ ಬಿದ್ದು ಎಲ್ಲ ಬಿಟ್ಟಿದ್ದಾನೆ ಶುಕ. ಆದರೂ ಅವನಲ್ಲಿ ಒಂದು ಏನು ಅಂತ ಯೋಚನೆ ಮಾಡಬೇಕಲ್ವ ಅಲ್ಲ. ಕೆಲವರಿಗೆಲ್ಲ ನಿದ್ರೆ ಬರೋದು, ಕನಸು ಬೀಳೋದು ಇದೆಲ್ಲ ತುಂಬ ಇರ್ತದಲ್ವ, ಇರ್ತದೆ ಎಲ್ಲರಿಗೂ ಸಾಮಾನ್ಯ ಇರ್ತದೆ. ನಿದ್ರೆ ಬರುವುದು, ನಿದ್ರೆಯಲ್ಲಿ ಏನು ಮತ್ತೆ ಕನಸು ಕಾಣೋದು, ಇನ್ನೇನೋನೋ ಆಗುವುದು, ಒಂದಷ್ಟು ಪೈಸೆ ಎಲ್ಲ ಸಿಕ್ಕುವುದು. ಯಾರಿಗೊಬ್ಬನಿಗೆ ನಿದ್ರೆಯಲ್ಲಿ ಪೈಸೆ ಎಲ್ಲ ಸಿಕ್ಕಿತಂತೆ, ತುಂಬ ಲಾಟ್ರಿಯಲ್ಲಿ ಬಂದದ್ದು ಇವನಿಗೆ. ಆದರೆ ಅವನಿಗೆ ಖರ್ಚು ಮಾಡಲಿಕ್ಕೆ ಆಗ್ತದ? ಅದಕ್ಕೆ ಯಾರೋ ಕೇಳಿದ್ರೆ ನಾವು ನಿದ್ರೆಡೆ ಖರ್ಚು ಅನ್ಕು ಅಂತ ಹೇಳಿದ್ರು. ನೀವು ನಿದ್ರೆಡೆ ಪೈಸೆ ಸಿಕ್ಕಿದ್ರೆ ನಿದ್ರೆಡೆ ಖರ್ಚಿಲ್ಲ ಅನ್ಕು, ದಾಸರಿ ಹೇಳೋದು ನಮ್ಮದಲ್ಲ. ಆದರೂ ಇದು ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮಲ್ಲಿ ವಿಶೇಷವಾಗಿ ಮೊನ್ನೆ ಒಬ್ಬ ಹುಡುಗ ಏನೊಂದು ಲವ್ ಕೇಸಲ್ಲಿ ಸಿಕ್ಕಾಕೊಂಡ.
ಯಾರು ಅಂತ ಕೇಳಬೇಡಿ. ನನಗೆ ಹೆಸರು ಅಡ್ರೆಸ್ ನನ್ನ ಹತ್ರ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಒಂದು ನಮ್ಮ ಅಂಚಿದೆ ಕುಡ್ಲದ ಗತ್ತೆ ನಮ್ಮೊಡನೆ ಉಪ್ಪಾಡಿ. ಹಾಗಾಗಿ ಅವ ಎಂತ ಮಾಡಿದ ಅಂದರೆ ಲವ್ ಕೇಸಲ್ಲಿ ಸಿಕ್ಕಾಕೊಂಡು ಇನ್ನು ಸಾಯೋದು ಅಂತ ಆಲೋಚನೆ ಮಾಡಿದ. ನಾನೊಂದು ಆತ್ಮಹತ್ಯೆ ಮಾಡ್ಬಿಟ್ಟೆ. ಸುಲಭದ ದಾರಿ ಈಗ ನೋಡಿ ಅಂತೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಬರೀ ಸಣ್ಣ ವಿಷಯ ಅದು. ಅದಕ್ಕೆ ಕೈಯೇ ಹಾಕಬಾರ್ದು, ಅದು ಮೂರ್ಖದನ ಅಂತ ಹೇಳಬೇಕು ನಾವು. ಈ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಆತ್ಮಹತ್ಯೆ ಉಂಜು ಬಣ್ಣದಕ್ಕಿಂತ ಕುಡಿಂಜು ಬಣ್ಣ ತುಪ್ಪನ ಹಾಕಿದಾನೆ ಅಲ್ಲ ವಿಷಯ. ಆದರೆ ಇವಳು ಮುಳುಗಿ ಇಲ್ಲ ಸಾಯ್ತೇನೆ ಅಂತ. ಆದರೆ ಎಂತ ಮಾಡೋದು ಅಂತ ಹೇಳುವಾಗ ನಮ್ಮ ಮಂಗಳೂರಿನ ವಾಸ್ತವ ಕೊಠಾರಿಗಳಿದ್ದಾರೆ ಇಲ್ಲಿ ಎದುರು ಕೂತಿದ್ದಾರೆ ನೋಡಿ. ಈ ಯುವಕ ಹೋಗಿ ಕೇಳಿದ, ಅಂದಣ್ಣ ಯಾನೊಂದು ಹಿಂಜ ತಿಕ್ಕೊಂದು ಬರ್ದೆ ದಾದ ಮನ್ಪಡೆ ಎಂದು ಗೊತ್ತಾಪಿಜಿ ಹಿಂಗ್ ಅವರೇಳಿ ನೀಕು ಮರಲೆಯ ರೈಲ್ ದಡಿಕ ತರೆಗೋರು ಸುಲಭ ಅವರಲ್ಲಿ ಹೋಗ್ತದೆ ರೈಲು ನೋಡಿ ತರೆಗೋರ್ನು ಮುಗಿಂಡತ್ತ. ಅವ ಹೇಳ್ತೇನೆ ಅಂದಣ್ಣ ತರೆಗೋರ್ಪಣೆ ಅಂದ್ರೆ ತರೆವೇತೆ ಮುಂಡ ಬೇತೆ ಹಾಪಂಡತ್ತ ಐಕ ದಾನೆ ಅಂದ್ಬಿಡು ಬೇತೆ ಬೇತೆ ಹಾಪಂಡತ್ತ ಅವ್ವ ಅರೆ ಬಲ್ಲಿ ಇಂದ್ಕೊಂಡೆ ಅಲ್ತ ಹಿಂಗೆ ಬಿಡ್ದು ಬಿದಾಯ್ ಹೋಯ್ ನೆನ ಎರಡನ್ನ ಕೆನ್ನಾಗ ಹಿಂಗ್ಲ ಹರಿದಾಸ್ ಇರ್ಲಿರತ್ತ ಪರಿಷತ್ತದ ಅಧ್ಯಕ್ಷರ ಅವತ್ತಂದ್ರೆ ವಕೀಲಿರಲ್ಲ ಅರ್ಬಂಡೇರಿ ದಾನೆ ಮರ್ಲ ನಿಕ್ ಸೈಪನೈ ಅತ್ತು ಎನ್ನೋ ಪೊಣ್ಣು ದಿಕ್ಕಿದ್ ಹಿಂಗೆ ಮಂಡೆ ವೆಚ್ಚ ಆತನೇ ಸೈಪನೆ ಖಂಡಿತ ಮೇರು ಸುಲಭದ ಉಪಾಯ ಬಂಡೇರಿ ವಿಷ ಬರಲಯ್ಯ ಹೋಗ್ಲು ಸೈಪು ಎಡ್ಡೆ ಸಾಧಿ ಬಂಡೇರಿ ಹಿಂಬೆ ಒಂದು ನಿಸ್ಸಂಶಯ ವಿಷ ದೇತ ನೋಡಿ ಕಲಬೆರಕ್ಕೆ ಉಂಡತ್ತ ಓಳಾಂಡ ಸೈತಿಗಿಲ್ಲ ನೀನು ಪತ್ತೊಂದು ಆಡೋದು ದೇತೊಂಡು ಹಿಂಚಲ್ಲ ದೇತೊಂಡಾಗ ಆಲೋಚನೆ ನನಗೆ ನೆನೆ ಎರಡಕ್ಕೆ ಹೆಂಗ್ಲ ಜಯರಮಣ್ಣ ದಿಕ್ಕಿಯದು ಪತ್ರಕರ್ತರು ಇರ್ತಿ ಹಿರಿಯ ಪತ್ರಕರ್ತರು ಆರು ಬಂದ ಪೇರು ದಾನೆ ಸೈಯೋಡ ನಿಕ್ ಸೈಯೋಡ ದಾಂಡ ಆರು ಬಂಡಿಜರ ವಕೀಲರು ಬಂಡಿಜರ ನಿಕ್ ಸಾ ದಿವಿಸ ಬರ ಅತಿ ಒಂದು ಸಂಶಯ ಉಂಡು ಒಳ ವಿಶ್ವಡು ಸಾಹಿತ್ಯದಿಂದ ಬಳ್ಳದೇತನಿ ಅಪ್ಪೊಂದಂಡಿಯ ಓ ಈ ಒಟ್ಟಾರೆ ಮಂಡೆ ವೆಚ್ಚದ ಮಂಡೆ ವೆಚ್ಚ ಅಂಡ ಇಸಾಗೆ ತೊಂಡು ಬಳ್ಳಗೆ ತೊಂಡ್ರ ಪೈ ಬಳ್ಳದಂಗಡಿದ ಅಡಕೆಂಡು ಇಂದು ಗಟ್ಟಿಂಡ ಮಾರೆ ಆಗಲ ಸಂಶಯ ಬಳ್ಳಡ್ ಕಡಿವ ಬೋಳಾಂಡ ಹೆಂಚ ಅಂತ ಬಳ್ಳಲಗೆತ್ತೆ ವಿಶಲಗೆತ್ತೆ ಅದು ಕೊಡ್ತೀನಿ ಇರು ಈರ್ ದಿಕ್ಕನೇ ಬೇರೆ ಡಾಕ್ಟ್ರೇಟ್ ಬಂತೀರಿ ಎಡ್ಡೆ ಅನುಭವ ಮೇರೆ ಈರ್ ಮೇರೆ ದಿಕ್ಕನೇ ಅದು ಕೊಡುವ ಶಿಜಿ ನಾಲ್ಕು ಸೇಲು ಒಂದೂವರೆ ಇಜ್ಜನ ಆರು ಬಂಡಿ ಸುಲಭ ಬಂಡ ನೀಕ್ ಸೈಯರ್ ಆತ್ಮತ ಮಂಡೆ ಬಚ್ಚಿ ಹೊಟ್ಟಿ ಪಿಸ್ತು ಟಕ್ಕ ಅಂತ ಬಿಡು ಸೈತೆ ಹೋಗ ಆ ಇನ್ನಕ್ಕೆ ಬೀರಿ ಒಂಜು ಪಿಸ್ತು ಲಗ್ಗಿತಾನೆ ಓಳಾಂಡ ಪುಡ ಇಜ್ಜನ ವಿನಿ ಉಪ್ಪಾಡು ಒಂಜ ಇಸಟ್ ಸೈಪಣೆ ಇಜಿನ ಬಲ್ಲಡು ಸೈಪಣೆ ಇಜಿನ ರೈಲ್ದ ಅಡಿಕೆ ತರೆಗೆ ಹೊರ್ಪಣೆ ಅವು ಓಳ ಆಯ್ಜನಾಂಡ ಪಿಸ್ತುಳ್ಳು ಬಿಡೋಣೆ ಮಾದ ಪತ್ತೊಂದು ಪಿದ ಇಡ್ದೆ ಇದು ಗಂಟೆ ಗಂಟೊಂದು ಪಿದ ಇಡ್ದೆ ಪೋತನೆ ಓಡೆ ಅಂದಿಕೆಂಡ ಕುಡ್ಲ ಓತನೆ ಸೈಯರೆ ಓಳಂದಿಕೆ ಬರ ನೇತ್ರ ಅವತ್ತಿದ ತುದೆತ್ತ ಬರಿಕೆ ಓತನೆ ನೆನ ಬಲ್ಲಗಿತ್ತೊಂಡತ್ತ ಪಂತ ಇರತ್ತ ಬಲ್ಲಗಿತ್ತೊಂಡು ಅಂದ್ರೆ ಪತ್ತೊಂದು ಹೋದು ಅವಳೊಂಜಿ ತುದೆಕ್ಕೆ ಬಗ್ಗದು ನಂಜಿ ಮರ ಇತ್ತನೆ ಬಲ್ಲು ಪಾಡಿಯೇ ಬಲ್ಲು ಪಾಡಿಯೇ ವಿಷಪರಿಯೇ ಬುಕದಾನೆ ಅಂತಾನೆ ಪಿಸ್ತುಳ್ಳು ಬುಡಿಯೇ ಮಳದ ನೀಲ್ಲಡೆ ಬೈದೆ ಮಗಿ ಸೈತೀನಿ ನೀ ಇದಾಯ್ತು ಆತನೇ ಕತೆ ಎಂಜಿನ ಗೊತ್ತು ನನ್ನ ಇಕ್ಲಾಗಿ ವಿಷ ಬರ್ತೆ ಸೈಯೋಡೊಂದು ಬಲ್ಲಗೆತ್ತಿದೆ ಕಾಯೋಡೊಂದು ಪಿಸ್ತುಲ್ ಬಿಡ್ತೆ ಸೈಯೋಡೊಂದು ಮೀ ಸೈತೀಜಿ ಹೆಂಚಂದಕ್ಕೇನು ಬರ ಎಂಬಿ ಪಿಸ್ತುಲ್ ಬಿಡ್ತೀನಿ ಬಲ್ಲಗೆ ಬಲ್ಲು ಕಡಿದು ತಿರ್ತಿ ಈ ವಿಷ ಬರ್ನಿಕ್ಕೆ ಉಪ್ಪಿ ನೀರು ತುದಟ್ಟಿರ್ತಾನೆ ಪರಿಯೇ ಮೇರೆ ವಿಷ ಅದಕ್ಕೆ ಹಾಕೊಂಡು ಮಳದ ಹೆಂಚಿನ ಅಣ್ಣ ಮೇರೆಡೇನೆ ಮಣ್ಣೆ ರೈಲ್ ಅಡಿಕೆ ಬಿಡಿ ಬಣ್ಣಾರು ಆರಾಮನೆ ಪಿಜ್ಜಿ ಮಾರೆ ವೈಟ್ಲ ಸೈಪುಜಿಂದು ಮಾತ ಪೂರ ಪೊಕ್ಕಡೆ ಅಂದು ಕೊಂಜ ಪಣ್ಣನ ಮದುವೆಯ ಒಪ್ಪಾಡು ತೊಂದರೆ ಇಜ್ಜಿ ಹತ್ತು ಪಣ್ಣೆ ಅಂಡ ನಂಕತ್ತೆ ಬಳ್ಳದ ಸಮಸ್ಯೆಗಳು ಒಂದು ಕೆಂಡ ಶುಕಮುನಿ ಕೊಂಜ ಬಲ್ಲದಿಕ್ಕದೇರತ್ತ ಮಿತ್ರದ ಕಡ್ಗೊಂಡು ನೆಲ್ಪದೇರತ್ತ ಅವಳು ವಿಷಯ ಉಪ್ಪಣೆ ದಾಯ ನಿದ್ರೆ ಅಂತ ಜನಿಗೆ ಬಂಗೊಂಡು ಐಕೆ ಜನಕ್ಕೆ ಪಂಪೆಗೆ ಯಾನು ಬೋಡೊಂದೇ ಆ ರೀತಿ ಮಲ್ತದೇನೆ ನಮ್ಮ ಬದುಕಿನಿಪಿನವು ಆ ಸೂತ್ರ ಸೂತ್ರ ಅನ್ಕೊಂಡು ಧರ್ಮ ಸೂತ್ರ ಐತ ಅಡಿಟ್ಟು ನಮ್ಮ ಬದುಕುನಂಚಿನ ಅನಿವಾರ್ಯತೆಂಡು ಎನ್ನ ಆಡಳಿತದ ಪೊರುಳು ತಿರ್ಲದಾಲ ಉಂಡು ಒಂದಾಂಡ ಆ ಎಚ್ಚರದ ಬದುಕು ಎನ್ನವು ಆ ಧರ್ಮ ಇಂಪಿನ ಸೂತ್ರನ ದೀವೊಂದು ಯಾನು ಮುಲ್ಪ ಆಡಳಿತ ಮಂತೊಂದುಲ್ಲೆ ಶುಕಮಣಿ ಕೊಂಜ ಕಣ್ಣು ಅರಳಿಗೆ ಉಳಾಯ್ದ ಕಣ್ಣು ಅರಳಿಗೆ ಓ ಇಂಚಲ ಉಂಡು ಒಂಜ ವಿಷಯ ಇದು ಸೊಂಪಿದಾಡಿ ಅರಲ್ಪಡ್ತು ಪೊಕ್ಕಡೆ ತಮ್ಮೇರು ಕಡಪಾದ ನೆಡೆಗೆ ಯಾ ನೆನಲ ಬದಲಾವಣೆ ಆಯರಿಗೆ ಉಂಡು ಅಂತ ಅಲ್ಪಲ ಕೆಲವನ್ನು ಕಲ್ತೊಂಡೆ ಅಂತ ಹೆಚ್ಚಿಗೆ ವಿಷಯ ಎಕಡೆ ನಾನು ಕಣತವಾಗಿಟ್ಟು ಪಂಡೊಂದಿತ್ತೆ ನಿಕ್ಲೈ ಕಣಗಟ್ಟಣೆ ಮಾತ್ರೆಗಳು ಉಂಡತ್ತ ಜನಕಗಳೊಂಜು ಕಣಗಟ್ಟಣಿಗೆ
ಜನಕನ ಕನೆಯಿಂಚ ಅಂದ ಕೇಂದ ಆಗಿ ಕಣಟ್ ಬೊಡದಿಜ್ಜಿ ಆಸ್ತಿಜ್ಜಿ ಬದುಕಿಜ್ಜಿ ಆಡಳಿತಜ್ಜಿ ಮಾತ ಶತ್ರುರಾಜನ ಕೈಕು ಹೋದು ಕಾಲು ಕೈಟ್ಟು ಆಯ್ಕೊಂಡು ಅಂಗವಸ್ತ್ರ ತೂತೊಂದು ಕೈ ನೀರೊಂದು ಲೆಗೆ ಬಡಾಪುಣ ಓಳೆ ಹೋದು ನಾಣ್ಣಗಲ್ಲ ಬಡ ಒಣಸು ತಿಕ್ಕುಜಿ ಓಳೆ ಒಂದು ಕಲ್ಯಾಣ ಮಂಟಪಡು ಮದುವೆ ಅದು ಮುಗಿದಾತು ಆ ಪೊರ್ತಿಗೆ ಎಡೆತ್ತಿ ಎದ್ದುದಾನ ಕೈ ನೀರಿಗೆ ಅಲ್ಪ ಒರಿದಿನ ನುಪ್ಪನ್ನು ಕೈಕು ಬಾಡಿಯದು ಪಾಂಡ್ಯನೇ ತಾಡ ಒಂದು ಪಕ್ಕಿ ಒಳ್ತೋ ಬಲ್ತೊಂದು ಬರ್ತದೆ ಅದಕ್ಕೆ ಬಾಯಿ ಪಾಡಿದ್ರು ಅವು ತೀರ್ತು ಬರುಂಡು ಆತು ಬರ್ತಾನೆ ಜನಕನ ಕಣ ಮುಗಿಲಿ ಎಲ್ಲ ವಿಷಯ ಆಯ್ತಾ ಅಣ್ಣ ಇಡೀ ಮುಗಿಜಿ ಐದು ಬುಕ್ಕ ಸುರ ಆಯ್ಲಿ ಅಂಚಂದು ಕಣ ಕೆಲವರೇ ಕಟ್ಟುಂಡತ್ತ ಮುರಣಿ ಒಂಜಿ ಒಂಜಿ ಕತ್ತೇನು ಸಾಂಕದಿ ತೆರಿಗೆ ಇಲ್ಲಡು ಒಳ ಒಂಜಿದಲ್ಲಿ ಕತ್ತೇನು ಸಾಂಕದಿ ತೆರಿಗೆ ಆ ದಿನ ತುಂಬ ಏನು ಸಾಂಕುನೆ ಅವು ಕಣಗಟ್ಟರು ದಾನೇ ಅನ್ಕೊಂಡು ಗೊತ್ತಿಲ್ಲ ಕನತೇಶವಡು ಇಲ್ಲ ನಮ್ಮ ಜಾಗೃತಿ ಅವಳು ಜಾಗೃತಿ ಸುಷುಪ್ತ ಸ್ವಪ್ನ ಇದೆಲ್ಲ ವಂಚಿ ಪೋಳಿ ಬೋಡುಂದಾಣೆಲ್ಲ ಉಂಡು ಆಂಡ ನೀರು ನಾನು ಹೆಣ್ಕಿನ ಕಣತ ವಿಷಯ ಆಯ್ತಾ ಅವಳು ಒಂದು ಕಣಗಟ್ಟದು ಇತ್ತನಿಗೆ ಕತ್ತೆಗಳೊಂದು ಕಣಗಟ್ಟದು ಇಲ್ಲದೆ ಅಯ್ಯ ಮನೆ ಸಾಂಕೊಂದಿಲ್ಲ ಇಲ್ಲಡೊಂದು ಪೊಣ್ಣು ಮಗಳು ಇಲ್ಲ ಈ ಕತ್ತೆಗೆ ನೆರಪು ನೋಕೆ ಎಂದು ನುಳ್ಳಾಡಿ ಈ ಮಗಳಿಗೆ ನೆರೊಂದಿತ್ತೇನೆ ಅಣ್ಣ ಇಂಚನೆ ಮೊಬೈಲ್ ಪತ್ತೆ ಅಂದಾಣ ನಿನ್ನ ಕತ್ತೆ ದೆಕ್ಕೆಕ್ಕಳಿಗೆ ಕಟ್ಟುವೆ ಅಂತ ಬಂತೆ ಈ ಕತ್ತೆ ಕಿವಿಕೋ ಇದು ನೋ ಮಡಿದೇನೆ ಕೊರ್ಪೇರಳು ಇಂಕೋರ ಕಟ್ಟುವೆ ಇರತ್ತು ಅಲ್ಲಿಗೆ ಮೊಬೈಲ್ ತಿಪ್ಪಲೇ ಮನ್ಪಾಡು ಮಲ್ಪಾಡು ಮಲ್ಪಾಡು ಅಂತ ನಿಜವಾದ ಮದುವೆ ಆಯ್ರೆ ಸಾಧ್ಯ ಉಂಟು ಮದುವೆ ಆಯ್ರೆ ಸಾಧ್ಯ ಉಂಟ ಸಾಧ್ಯನೇ ಇಜ್ಜಿ ಒಂದು ಕಣ ಆತೆ ಆಂಡ ಜನಕನ ಕಣಟು ನಂಕೆಡ್ಡ ವಿಷಯಗಳು ಉಂಟು ಜನಕಗೆ ದಾನೆ ಅಂದು ಬಂಡ ಶತ್ರುರಾಜ ದಿಂಚಾತನು ಪರಾಜಯ ಆತನು ದಾಲ ಇಜ್ಜಿ ಐದು ಕಾಯಿಗೆ ಅದು ಸತ್ಯವೋ ಇದು ಸತ್ಯವೋ ಒಂದು ಪ್ರಶ್ನೆ ಚಿಕ್ಕನ ಗಿಡ ಮಾತ ಈ ಅರಿದ ಸೆರಳಕ್ಕೆ ಎಣ್ಣೆ ಎಂತ ಮರೆಯದು ಯಾವುದು ಸತ್ಯ ಅದು ಸತ್ಯವೋ ಇದು ಸತ್ಯವೋ ಇದು ಸತ್ಯವೋ ಅದು ಸತ್ಯವೋ ತಿಕ್ಕನ ಕಡೆ ಮಾತ್ರ ವಿದ್ವಾಂಸರಡೆ ಚರ್ಚೆ ಬಂತೊಂದಿತ್ತೆ ಕಡೆಗೆ ಜನಕನ ಸಭೆಗೆ ಅಷ್ಟವಕ್ರರು ಎಂದು ಒರಿ ಬರ್ತೇರ್ ಅರೆ ಬಂಜಿದುಪ್ಪಣನೆ ಕಂಡನೆ ಪುರುಂಚಿ ನಡೆದಾದ ಅವು ಬಂಜಿ ಮಾತ ಪುರುಂಚಿ ನಡೆದಾದು ಅವು ಅಂಗಾಂಗಗಳು ಮಾತ ಅಂಕು ಡೊಂಕಾದಿತ್ತನಿಗೆ ಆಂಡ ಶರೀರ ಅಂಕು ಡೊಂಕ ಆಂಡಂದ ಆಂಡಲ್ಲ ಗೇನ ಮಾತ್ರ ಅಂಕು ಡೊಂಕ ಆದಿಜ್ಜಂಡು ಅಂಚ ಸವಿಟ್ಟು ಬಣ್ಣ ಕೇಂದ್ರಿಗೆ ಜನಕ್ಕೆ ಅದು ಸತ್ಯವೋ ಇದು ಸತ್ಯವೋ ಅಂತ ಕೇಂದ್ರಿಗೆ ದಾದ ನಿನ್ನ ಹತ್ತು ಹಿಂಗೆ ಕಣಟ್ಟು ಮಾತೆಯನ್ನು ಶತ್ರುರಾಜಿಗೆ ಇಳೆತಿದ್ದೆ ಅವು ಪೋಡು ಐದು ಬಿಡದಾನೆ ಅಂಡ್ರಿ ಮಾತಲ್ಲ ಇತ್ತುಂಡತ ಎಲ್ಲವೂ ನನ್ನ ವಶದಲ್ಲಿತ್ತು ಆಡಳಿತವೋ ಇನ್ನೊಂದೋ ಎಲ್ಲವೂ ನನ್ನ ಜೊತೆಗಿತ್ತು ಅಂತ ಪಂಡೆಗೆ ಅದೂ ಸತ್ಯವಲ್ಲ ಇದೂ ಸತ್ಯವಲ್ಲ ಆದರೆ ಸತ್ಯ ಯಾವುದು ಆಶ್ಚರ್ಯ ಅಪ್ಪನತ್ತ ನನಗೆ ಮಾತ ಅಪ್ಪಗ ಓ ಸತ್ಯ ಐಕಾರು ಪಂಡ್ಯರಿಗೆ ಅವಳ ಸತ್ಯತ್ಯ ಉಂದುಲ ಸತ್ಯತ್ಯ ನಿಜವಾಯನ ಸತ್ಯ ಓ ಅಂದ್ಕೆಂಡ ಆತ್ಮತತ್ವ ಒಂದೇ ಸತ್ಯ ಅಂತ ಪಂಡ್ಯಗೆ ನಮ್ಮ ಆತ್ಮಟ್ಟ ಪೋಪನ ಆತ್ಮಟ್ಟ ಪೋಪನ ನಾವು ಪಣ್ಣವನ್ ಬೈ ನಾ ಉಳೈಗೆ ಒಪ್ಪುಜಿ ಮಾರ್ರೆ ಹೆಂಚಿನ ಉಳೈಗೆ ಒಪ್ಪುಜಿ ಮನಸ್ಸಿಗೆ ಒಪ್ಪುಜಿ ಮಾರ್ರೆ ಓಡಿಗೆ ಒಪ್ಪುಜಿ ಎನ್ನು ಆತ್ಮಗೆ ಒಪ್ಪುಜಿ ನಮ್ಮ ಉಡೈಗೆ ಒಪ್ಪಂದ್ರೆ ನಾವು ಮಣ್ಪೇರಿಗೆ ಬಲ್ಲಿ ಒಳಗೆ ಒಪ್ಪುಣ ಏನು ಮನ್ಕೊಳ್ಳಿ ಒಪ್ಪುಂಡಲ್ಲ ಒಂದು ಭೂತ ಕನ್ನಡದ ಈ ತೂಳೆ ಆಪುಣ ಅಂದು ತೂಳೆ ಆತು ಮನ್ಕೊಳ್ಳಿ ಅಲ್ಲಿ ಪಣ್ಪೇರ ಆತ್ಮತತ್ವದ ಜಾಗೃತಿದ ಕಾರ್ಯನು ಭಗವಾನ್ ದತ್ತಾತ್ರೇಯರ ಅವತಾರಡು ತೆರಿಪಾವೇರಿ ಗುರುಗೀತೆಯನ್ನು ಒಂಜುಂಡು ನಿಗಳು ತಿಕ್ಕ ನಮ್ಮಳು ಓದೊಳೆ ಕೊಂಚ ಬರೆತೈತೆ ಬಗೆಟ್ಟು ತುಳು ಲಿಪಿಟ್ಟು ಉಂಡು ಬೋಡನ್ನ ತೆತ್ತೊಂದು ಓದೊಳೆ ಗುರುಗೀತೆ ಅಂತ ಅವು ಈಶ್ವರ ದೇವಿಯರು ತನ್ನ ಭಾಮೆಗೆ ಶಿವೆಗೆ ಪಣ್ಪುಣಂಚಿನ ಒಂದು ಸಂವಾದದ ರೂಪಡು ಉಂಟು ದಾದ ಹೆಂಚಿನ ಅಂತ ಅಲ್ಲಿ ಲಾಯ್ಕೊಂಡು ಉಂಟು ನಮ್ಮ ಬದುಕನ್ನು ಸರಿ ಮಲ್ಪೋಡು ನಾಂಡ ತುಕ ಮುಳಿತೆ ಸುಮಾರು ಜನ ನಿಕ್ಲು ಬರ್ತದಾರೆ ತುಕ ಮಂಡೆ ವೆಚ್ಚ ಜನಕ್ಕೆ ಹೋಗಿ ಕೈದೇರ್ಪಲೆ ಆಗಲಿ ಸಮ್ಮಾನ ಅವನ ಪೇರುಂಟು ಏರಾಂಡ ಉಳ್ಳಾರ ಮಂಡೆ ವೆಚ್ಚ ಇಂಕೊಂಜು ಮಂಡೆ ವೆಚ್ಚಿಜ್ಜು ಮಾರ ಏರಾಂಡ ಉಳ್ಳ್ಯಾರ ತಿಕ್ಕಂಡು ಒಂದು ಸಮ್ಮಾನದ ಮನೆಗೆ ಕುಳ್ಳಾಗ ಇತ್ತೇನೆ ಕುಳ್ಳಾಗ ಪುರುಸತಿ ಇತ್ತೇನೆ ಕುಳ್ಳಾಗ ಇತ್ತೇನೆ ಸಮ್ಮಾನ ಉಳ್ಪುಗ ಏರಾಂಡರು ಉಳ್ಳೇರ ಒಂಜತ್ತನ ಒಂದು ಮಂಡೆ ವೆಚ್ಚೋಡು ಉಳ್ಳೇರ ಅಂದ ತುಳೆ ನಿಕ್ಲಿ ಈ ಸಂಸಾರ ಇನಿಪಿನವು ಅಂಚನೆ ಸಂಸಾರ ಇನಿಪಿನವು ಅಂಚನೆ
ಐಕ ಸರಿಮಲ್ಪಡು ದಾಂಡ ನಮನ ಇಂಚಿನ ಸತ್ಸಂಗಳು ಎಡ್ದಿಯೋನೋಡು ಎಂಡೆಡೆ ವಿಚಾರಡು ತೊಡಗಾವಡು ಅಪಗ ನಂಗ್ ಈತು ತೆಲ್ಲ ವಿಷಯ ಬಂದು ಸ್ವಾಮಿ ಎದುರು ದೀಪೇರು ಈತು ತೆಲ್ಲ ವಿಷಯ ದಾಲ ಇಜ್ಜೆ ಇಟ್ಟು ಎದುರುಗೊಂಡು ದೀಪೆ ಆಪೆದ ಎನ್ನೀರಿ ಏನು ಆತೆ ಅವು ಇಮ್ಮೇಲ ರಡು ನೀರ್ನಾಡ ವಾಡಿ ಉಂತಿಜ ಐದು ಒಂದು ಜೋರು ನೀರ್ನಾಡು ಉಂತು ನಾಡಿ ಮುಗಿಂಡತ್ತ ನಾನು ಸ್ವಾಮಿ ನಡೆ ಒಂದು ಸ್ವಾಮಿ ದಾದ ಅನ್ಕೊಂಡು ನಾನು ರಡ್ಡು ಕೂರಿ ಅಂದು ಅನ್ಕೊಂಡೆ ಆತ ಆತ ಈ ಫಲ ಬದುಕಿಡು ಲೌಕಿಕ ಅಲೌಕಿಕ ಅಂತ ರಡ್ಡು ಭಾಗಗಳು ಇಲ್ಲ ಒಂತೆ ಲೌಕಿಕದ ಭಾಗವು ನಮ್ಮಂತೆ ಮನಸ್ಸು ಮಲ್ತಂದ ಅಂಡ ಬದುಕು ಎಡ್ಡಾರೆ ಸಾಧ್ಯತೆ ಉಂಡು ನಮಾತ ಲೌಕಿಕ ಮುರುಕುದಪ್ಪ ಅಂಬಿಗ ನಾನಿನ್ನ ನಂಬಿದೆ ಜಗದಂಬಾರಮಣ ನಿನ್ನ ನಂಬಿದೆ ನಂಗೆ ಭಗವಂತ ಓಡ ಕೊಡ್ತೇನೆ ಇಜ್ಜ ಓಡ ಕೊಡ್ತೇನೆ ಇಜ್ಜ ಭವಸಾಗರವನ್ನು ತೋರಿಸಿದಾಗ ದೋಣಿಯನ್ನು ಕರುಣಿಸಿದ ಒಂದು ಶರೀರ ಓಡ ಉಂಡತ್ತ ನಮ್ಮಡ ನಮ್ಮ ಓಡ ಹೊಟ್ಟೆ ಒಂದು ಲೆಕ್ಕ ತೂಡು ಓಡೆ ಹೊಟ್ಟೆ ಅರೆಬಲ್ಲಿ ಹೊಟ್ಟೆಣ್ಣ ನೀರು ಮಿತ್ತು ಬತ್ತಂದ ಓಡ ನೀರ್ದಾಡಿಟ್ಟು ವ್ಯಾಮೋಹವೆಂಬ ರಂಧ್ರವಾಗದಂತೆ ಜಾಗರೂಕತೆ ವಹಿಸಬೇಕು ಮೋಹ ವ್ಯಾಮೋಹ ಓಡದೊಳಗೆ ನೀರು ಬರ್ರೆ ಅಲ್ಲೆತ್ತ ಇಂಜಿನ ನೀರ ಬಿಟ್ಟು ನೆಲದ ಮೇಲೆ ನಿಗ್ಲಂತೂ ಸಿನಿಮಾ ತೂತಾರ ಪಗ ನಿಗ್ಲತ್ತ ಬರಲ್ಲ ಕೊಡಲ್ಲರು ಮದುವೆ ಸಿನಿಮಾ ತೂತಾರ ನಾಂಡ ಪಗ ಮಾತ ದುಂಬದ ಸಿನಿಮಾ ಇತ್ತದ ಸಿನಿಮಾ ಇಂಚುಂಡು ಏರ್ ಮಾತ ಲೂಸಿಗೆ ಅಮ್ಮೆರ ಲೂಸು ಅಪ್ಪೆಲ್ಲ ಲೂಸು ಅತ್ತ ಅಂದತ್ತ ಇತ್ತೆ ಮಾತ ಲೂಸ್ ಆಡದು ಮಗೆಲ್ಲ ಲೂಸುತ್ತೆ ಇದ್ದ ಬುಕ್ಕ ಅಂದತ್ತ ಅಂಚಾರಿಗೆ ಬಲ್ಲಿ ಆಯ್ನಾತ್ ಸಂಸ್ಕಾರಯುತವಾಯ್ನ ಬದುಕು ನಮ್ಮ ಮಲ್ಪೋಡು ಧರ್ಮ ಎನಿಪಿನವು ಚಲನಶೀಲ ಆಯ್ನವು ಧರ್ಮವೆನ್ನುವುದು ಚಲನಶೀಲವಾದುದು ನಮ್ಮ ಬದುಕು ಎನ್ನುವುದು ಚಲನಶೀಲವಾದು ಆ ಚಲನಶೀಲವಾಯ್ನ ಬದುಕು ಸರಿಯಾದ ಚಲನೆ ಆವಡು ಅಂದ ನಂಗೆ ಧರ್ಮ ಇಂಪಿನವು ಬೋಡು ಉಪನಿಷತ್ತುಗಳು ಮಾತಾಯ್ತ ಸಾರ್ವ ನಂಚನೆ ಪಂಡ್ಬಿಡು ಧರ್ಮ ಪಂಡ ದಾದ ಅಯ್ಯೋ ಎಂಕ್ಲೆ ಗೊತ್ತಪ್ಪ ಸ್ವಾಮಿಗೆ ಮಠಕ್ಕೂ ಐಕ್ ಮುಖ ಅಂತ ಸಂಬಂಧ ಪಟ್ಟಣ ಎಂಕ್ಲೆ ಎಂಕ್ಲ ತೆಗೆಬೋಕು ನೀನು ಎಂತೂ ಒಂದಿಲ್ಲ ಏತು ಜನ ನಮ್ಮ ಅಡಿಗೆ ಬರುವರು ಏತು ಜನ ಪೋಪೇರು ಮಸ್ತ್ ಜನಕ್ಕೆ ನಮ್ಮ ತೋಳಿ ಬಾಕಿದ ವೈಪು ನಮ್ಮ ಹೆಚ್ಚು ಒಂಡ ಹೆಚ್ಚ ತುಳೆ ನಿಕ್ಲಿ ಮಿತ್ತಿಡು ತುಳುನಾಟಕ ನಮ್ಮ ಪ್ರದರ್ಶನ ದೀತ ಅಲ್ತ ಜನ ತುಳೆ ತೇರದ ಪಿರೋಯ್ತನ ಜನಕ್ಕೆ ಎಂತುಲೆ ಏತು ವ್ಯತ್ಯಾಸಗಳುಂಟು ವೈಪ ತಂಚಿಗೆ ತಪ್ಪತ್ತವು ಅಕ್ಲಕ್ಕಿನ ಆಸಕ್ತಿಗೆ ಸರಿಯಾದ ಅಕ್ಲಕ್ಕಲ ಉಪ್ಪೇ ನಿಂತೀನಿ ನಮ್ಮ ತೂವಳಿ ಅಂಡ ಮೂಲ ವಿಷಯದಾದ ಅನ್ಕೆಂಡ ತನ್ನನ್ನು ತಾನು ಅರಿತುಕೊಳ್ಳುವವನೇ ನಿಜವಾದ ಜ್ಞಾನಿ ತನ್ನನ್ನು ತಾನು ತೆರೆಯೋಡು ಯಾನು ಏರು ಅಂದು ತೆರಿಂಡ ಬದುಕು ಎಡ್ಡಾಂಡು ಅಂದರ್ಥ ಕೆಲವು ತೂಪೇನು ನಾಟಕ ಬತ್ತನ ಜನಕ್ಕೂ ಅವಳೇನು ಇಂಚ ಬತ್ತು ಅವಳೇನು ಉಂಡದು ಅವಳೇನು ಹೋಯ್ ನಟ್ಟು ಉಳ್ಳೇರು ಇದೇ ಜತ್ತೊಂಜಿ ದೇವರದರ್ಶನ ಮಂತಿಯರು ಮಾತಿರ್ಲತ್ತೆ ಕೆಲವರು ಮಂತಿಯರು ಅಂತ ತೂತೆ ಉದ್ದಲ್ಲ ಎಂಕ್ಲೆಗ್ಲೊಂಜಿ ಪರೀಕ್ಷೆ ಎಂದಲ್ಲೊಂಜಿ ಎಂಚಾಪುಂಡು ತೂಕ ಅಂದ ಅದು ವೈಪು ಉಳಾಯ್ದ ವೈಪದ ಜನಗಳು ಕಮ್ಮಿ ಪೇರಿ ಅವು ಹೆಂಗೆ ಗೊತ್ತುಂಡು ಆತೆ ಉಪ್ಪಾತೆ ಹೆಚ್ಚಪ್ಪನ ನಿರೀಕ್ಷೆ ಅನ್ಕೊಂಡ ತಪ್ಪ ಒಂದು ಪಂಡೊಂದು ಈ ಒಂಜಿ ಎಡ್ಡೆ ದಿನಟ್ಟು ಸಪ್ತಾಹವಾದ ಬೇತೆ ಬೇತೆ ಕಾರ್ಯಕ್ರಮ ಹರಿಕತೆ ಎಂಚ ನಡಪವಳಿ ಎಂದು ಇಂಕ್ಲಂತ ಆಲೋಚನೆ ಮನ್ಪುನಾಗ ಮಾತೆಲ್ಲ ಬಂಡಿರು ಏಳು ದಿನ ಮನ್ಪೋಡದು ಪರಿಸತ್ತಿ ಪರಿಷತ್ತುಗಳ ದಾನ ಮಾಡ್ತಿದ್ರು ದೇವರು ಅಂದರೆ ಈ ಸರ್ತಿ ನಮ ಇಂಚ ಮನ್ಪೋಳಿ ಎಂದು ಬಂದಾಗ ಮಾತೆಲ್ಲ ಬಕ್ಕ ಕೆಲವರು ಮಾತ ಪಾತೆರು ನನಗ ಬೇರೆ ಬಂಡೇರಿ ಹೌದದೆ ಗಪ್ಪು ಯಾನ್ ಮನ್ಪು ಜನ ಐಕಿದಾನೆಂಡೋ ಯಾನೇ ಮನ್ಪು ಎಂದು ಬಂಡೇರಿ ಆದ್ರೆ ಇಡೀ ಪ್ರೋತ್ಸಾಹ ಕೊಡ್ತೇರಿ ಈ ಹರಿದ ಈ ಹರಿಕತೆ ನಡಪೋಡಂದ್ರೆ ಏಳು ದಿನ ಜವಾಬ್ದಾರಿ ಆರು ಗೆತ್ತೊಂದೇರು ಆತತ್ತಿ ಸಪತ್ನಿಯಾದ ಮೂಲೆ ಇತ್ತದೆ ಮಾಲಧಾರಣೆ ಮಾತು ದೀಕ್ಷೆ ಅಂತಂದು ಮೂಳೆ ಉಳ್ಳೆ ಅತ್ತ ಅಂಚ ಮಸ್ತ್ ಜನಲ್ಲ ಬೈತೇರು ನಮ್ಮ ಬೊಂಬೆದ ಭಾಗದ ಮತ್ತು ಭತ್ತನಕ್ಕಳು ಊರ್ದಕ್ಕಳುಳ್ಳೇರು ಮಸ್ತ್ ಅಂತ ದೀಕ್ಷೆಗೆ ತೊಂದುಳ್ಳೇರು ಹೇಳಿದಿ ಅಂತ ಹೆಂಗೆ ತೋಜನೆ ಇತ್ತೆ ಮಾತ್ರ ದೀಕ್ಷೆಗೆ ತೊಂದೇರಿ ಏರನ್ನು ಈ ಶಾಶ್ವತವಾದ ದೀಕ್ಷೆ ಎತ್ತೊಂಡಕ್ಕಳು ಏರಲ್ಲ ಇತ್ತೇರು ಒಂದು ಕೈದೇರ್ಪೋಳಿಯ ಯಾಕೊಂದು ಜನ ಬೋಡು ಮಾರೇ ಉಳ್ಳಾರ ಏರಾಂಡ್ಲ ಮೇರಿಮಿನ ಬರ್ಪೇರ ಅಂತ ಉಪ್ಪನೆ ನಾವು ಇದು ಇಲ್ಲಪ್ಪ ನಮ್ದು ಇಲ್ಲ ಮಕ್ಕಳದ ಇದೆಲ್ಲ ನೋಡಬೇಕಲ್ಲ ನೀನು ಸುಮ್ಮನೆ ಅಂತ ಪಣ್ಣೇ ಏನು ಅದಿಪಡಕ್ಕೆ ಎಂದಿತ್ತ ಈ ಬರ್ಪಣ ಮರ ಮದಿ ಮೇದ ಮರೆ ಮುರಣಿ ಮದಿ ಮೇತನೆ ಅದತ್ತ ಜವಾಬ್ದಾರಿ ಉಂಡು ಓ ಅರಡೇ ಕೇಂಡೆ
لكن أنا أقول لك أن أنا 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 سمستانا بولي رأي سادية تأتنا بندن دو سمستانا بولي رأينا نكلو بولي لأيكا آريتي دا بھاواني نما دا بطن ماتر نما ايدي پودانچ ندت دين پنونجي وشيئن پندن دو داري تپودون جي پاتے روند داري تپودون دو سادية تپنين يان وڈي رکو بوئي مارے سادية تپنين يان بوكا سيدة بوئي نين بوكا عالم مولي گندر دو بيرا وات نين داري تپي داري داري تورا بحودون دو جي پاتے روند أنت سادي تبنا نانك سادي كونا وديا ودرمان ما تو تبي داره باتر تبتنا أيك بريهارة يجي أوراد أيك نادي نودي يندو بداره أو درم هذا رد باغا رد موني بناو جلاواني كتلك رد باغاو نادي بكر نودي نادي نودي وندا غو دين داره هذا درم أنوستانا أيك درم عندك بدار باتر لا نادك لوطي كأوديك راما يندو راما نو نادهدانو دوآپر دالي كريشنا نو نوديدان أو باتر لا نادك نوون بن نادي سري بودا تا بدك سريعة نادا بودون نادا نانك درم مارجين بنا راجا رستة بودو أيت أنوستانا مالتنا ماتر نما يتوننا يتريك سادية تيوندو إيه برادا سوكا كي درم هيتو واقطة ده درم أنوستانا مالتنا مولا سوكوندو أولا سكون نما دوكون إنشان غريبودو دوكا ونو نيو دوكا واجي كشتا ونو نيو كشتا واجي تقول لبيدي كشتا ونو غوري يجيسي قول لبيدي كشتا ونو صوبا نواجيسي ندقنا موتو لكادي لنكلي ميتو بوبنا إن غوري مالتارا نكلي أنشي كاتبريغا أبجي أنشي كارنا إن غوري مالتارا كشتا غالانو نو صوبا نواجيسي كوندا ಎಲ್ಲಿ ಸಾಗಬೇಕು ಅಲ್ಲಿಗೆ ಸಾಗಬಹುದು ಅವು ನಿಜವಾಯನ ಧರ್ಮದ ಒಂದು ವ್ಯಾಖ್ಯಾನವನ್ನು ಕೊರನೇನೆ ಈ ಒಂದು ಸಂದರ್ಭಡು ಶ್ರದ್ಧೆಯಿಂದ ನಿಕ್ಕ ಮಾತ ಪಾಲ್ಪಡೆತರ ಏರ್ ಮಾತ ನಿಕ್ಕ ಸಹಾಯ ಕೊರ್ತರ ಪೂರರಿಗಳ ಪ್ರೋತ್ಸಾಹವೊಂದುಂಡು ಒಂದು ಕಾರ್ಯಕ್ರಮ ಮಾಡಿದನ ದುಂಬುಡು ಬತ್ತದು ಅದಿಪಕೆಣ್ಣೆ ಏನ ಎಂಕ್ಲೇ ಇದಾಲ ಅಂತಾರ ಅಪ್ಪನ ಎಂಕ್ಲದಾಲ ಮನ್ಪೋಡ ಅಂತ ಮೇರೆ ಇದು ಮುಮೇರಿಕೆನ್ ಬೇರೆ ಎಂಕ್ಲೇ ಇದಾಲ ಮನ್ಪೋಳ್ಯ ದಾಲ ಇತ್ತೆ ಎಂಕ್ಲೇ ಅವಕಾಶ ಅವು ಕೇಂದ್ರ ಮನ್ಪರತೆ ಅವು ಮಲ್ಲತನ ಅಂತ ಅನ್ ಪಂಡೊಂದು ಅಂಚನ ಮಸ್ತ್ ಜನ ಎಲ್ಲ್ಯನ ಮಲ್ಲನ ಮಾತ ಎಂಕ್ಲೂಳ್ಳ ಒಟ್ಟಿಗೆ ಇಂತನ ಈ ಭಾವನೆ ಸೇರೊಂದು ಅವಳ ಕಾರ್ಯಮನ್ ಪೇರೆ ನೆನೊಂಜ್ ಮೇಟ್ಲ ಕಾರ್ಯಮನ್ ಪೇರೆ ಕೇರಳದ ಭಾಗೊಳ್ಳ ಕಾರ್ಯಮನ್ ಪುನಕುಳ್ಳೆರೆ ದಾವಣಗೆರೆ ತಕ್ಕಳೊಳ್ಳೆರೆ ಯಾನಂತ ಬೆರಕೆ ಬಂದು ತುಳು ಕನ್ನಡ ನನ್ನ ಮಾತ ಪಾತ್ಯರೊಂದು ಪಡ ನನ್ನ ಮಾತ ಭಾಷೆಲ ಮುಳುಂಡು ಅಂಚಾನೆಕರನ ಮಾತಲ ಅರ್ಥ ಆಪುಂಡು ಎಂಕ ತೋಜನೆ ಕೈವಾಸೆ ನಿ ಗೊತ್ತಾಪುಂಡತ ಕೈವಾಸೆ ಗೊತ್ತಾಪುಂಡತ ಮಾತೆರೆಗಳ ಬೊಕಂಜಿ ಕಣ್ಣು ಭಾಷೆಲ ಉಂಡು ಜಾಗೃತೆ ಅವಳು ಪೆಟ್ಟು ದಿನ ಪುಣ ಸಂಗತಿಯವು ಅಂದತ ಕೈವಾಸೆ ಕೇಂದ್ರ ತನಿಕ್ಲಿ ತೇರುಗಲ್ಪ ಒಂಜೆ ಪಾತ್ರೆ ಕತೆ ಅಣ್ಣಿಗೆ ಈ ಕೆಲವರಿಗೆ ಮತ್ತೆ ಸಂಶಯ ದೇವರು ಉಳ್ಳೇರ ಅದಲ್ಲ ಹರಿದಾಸರೇ ನೀವು ಇಷ್ಟೆಲ್ಲ ಪ್ರವಚನ ಮಾಡಿದ್ರಿ ದೇವರಿದ್ದಾರ ನಿಮಗೆ ಸಂಶಯ ಬರ್ಬಣೆ ಅಂತೆ ಮಾತ್ರೆಗಳ ಉಳ್ಳೇರ ಇಜ್ಜೇರ ಉಳ್ಳಿರು ದುಂಬ ಇಜ್ಜೇರು ದುಂಬ ಹಿಂಗೆ ಕೊಂಚ ಪಂಡ್ರಲ್ಲಿ ಇರುವುದು ಮೊದಲು ಇಲ್ಲ ಅನ್ನೋದು ಮೊದಲು ಇರುವುದು ಮೊದಲು ಬಕ್ಕತ್ತ ಇಜ್ಜಿಂದ ಅನ್ಬಣೆ ಅವಾಗ ಉಂಡು ಮೊದಲತ್ತ ಅವಾಗ ಉಂಡೆತ್ತ ದೇವರಿದ ಅಲ್ಲ ಸಂಶಯ ಇಜ್ಜತ್ತಾಯ್ತು ಸಂಶಯದ ಅಲ್ಲ ಜಿ ಉಂಡೆ ಎತ್ತಿರಣತ ಇಜ್ಜಿಂದ ಅನ್ಬಣೆ ಅವಾಗ ಉಂಡು
ಉಂಡು ನಾನು ನಿಜ ಅಂತ ಅಪ್ನೆ ಮೂಲ ವಿಷಯ ಉಪನೇನು ಪಂಡೊಂದು ಸೇರ್ನಂಚಿನ ಮಾತೆರೆಯಿಲ್ಲ ದೇವರೆಡ್ಡೆ ಪೊದಿ ಪಾವಡು ಹೆಂಗ್ ತೋಜನೆ ಮಲ್ಲ ಮಟ್ಟಡು ಜನಕ್ಕಳು ಮಾತ ಅಜಿಪ್ಪ ಅಂಚದಕ್ಕಲೇ ಉಪ್ಪುನೇನೆ ಇಟ್ಟು ಮಾತ ಎದುರು ಬರ್ಪುನೆ ನನಂತೆ ಜವಣಿರು ಬರಡು ಒಂದು ಅನ್ ಪಂಡೊಂದಿಲ್ಲ ಈ ಸಮಯಡು ಜವಣಿರಲ್ನಿಕ್ಕೆ ಧರ್ಮ ಸಂರಕ್ಷಣೆಗೆ ಒಂದಾತು ನಮ್ಮ ರೆಡಿ ಆವಡು ಅಂಚ ಅಂದು ಉಳ್ಳೇರಿ ಒಂದು ಸಂಶಯ ಉಂಡಿತ್ತೇನೆ ಪಣ್ಲೇಕ ಅಂಚಿಗ ಇಂಚಿಗ ಅಂದು ದಾಲ ತೊಂದರೆ ಇಜ್ಜಿ ಸೇವ ಅನ್ಪುಣೆ ಆ ಯವನ ಅವಸ್ಥೆಡೆ ಆ ಸೇವೆನಿಕ್ಲು ಮನ್ಪೋಡು ಅವೇ ಬಲವಾದ ಉಪ್ಪುಣೆ ಅಂದು ಪಂಡೊಂದು ನೆತ್ತ ಪಿರವಡ್ಲ ಯುವಶಕ್ತಿ ಮಲ್ಲ ಮಟ್ಟಡೆ ಬೇಲೆ ಮನ್ಪುಣೆ ಇನ್ಪುಣೆಗೆ ದಾಲ ಸಂಶಯಗಳು ಇಜ್ಜಿ ಮುಂಬೈದ ಬಾಗಡು ಯುವ ಸೇವಾ ಸಮಿತಿ ಒಂಜಿ ಸ್ಥಾಪನೆ ಆಗ್ತದೆ ಆಯ್ತು ಜವಾಬ್ದಾರಿ ಬಹುಶಃ ಅದಿಪ್ಪು ಡಾಕ್ಟರ್ ಅದಿಪ್ಪು ವಹಿಸೊಂದುಳ್ಳೇರು ಆಯ್ತು ಬಗೆಟ್ ಅಲ್ಪ ಹೆಚ್ಚಿಗೆ ಅದೊಂಜಿ ಸಕ್ರಿಯ ಒಂಜಿ ಕ್ರಿಯಾಶೀಲ ಒಂಜಿ ಜವಣರನ ಕೂಟ ಅಲ್ಪ ಒಟ್ಟಿಗೆ ಆಗ್ತದೆ ಬೇತೆ ಬೇತೆ ರೀತಿಯ ಸೇವೆ ಮನ್ಪುಣಕ್ಕೆ ಯಾನ್ ತೂ ಒಂದೇ ಇಂಚಿನ ಸೇವಾ ಕಾರ್ಯವು ಅವು ಮಲ್ಲ ಸೇವಾ ಹಿ ಪರಮೋ ಧರ್ಮ ಅವು ಮಲ್ಲ ಗಟ್ಟಿದವಗೆ ಕೈ ನಮ್ಮ ಒರಿಪುಣಂಚಿನ ಜವಾಬ್ದಾರಿ ನಮ್ಮ ಮಿತ್ರನೊಂದು ಪಂಡೊಂದು ಜೀವನ ಸುಗಮವಾದ ಸಾಗೋಡ ಧರ್ಮದಂಚಿ ದಿಟ್ಟು ದೀಕ ಅಂದು ಪಂಡೊಂದು ದತ್ತಾತ್ರೇಯರನ್ನ ಜನ್ಮದಿನತ್ತ ಒಂಜಿ ಎಡ್ಡೆ ಸಂದರ್ಭಡು ನಮ್ಮ ಒಳ್ಳ ದತ್ತ ಜಯಂತಿ ಇಂದಿನ ಬಾರಿ ವಿಶೇಷವಾಯಿನ ಒಂಜಿ ದೇವಿಯರ ಅವತಾರಾಯನ ಮೂಜಿ ಮೂರ್ತಿಗಳನ್ನು ಒಂಜಿ ಕಡೆ ಇಟ್ಟು ತೂಡು ಉಂದಾಂಡ ದತ್ತಾತ್ರೇಯರ ತೂಲೆ ಅಂತ ಬಂಡೇರಿ ಸೃಷ್ಟಿ ಆಪುಣಂದಾಂಡ ಲಯ ಆಪುಣಂದಾಂಡ ಪರಿಪಾಲನೆ ಆವಡು ಉಂದಾಂಡ ವಿಷ್ಣು ಲಬ್ಬೋಡು ಆ ಮೂಜಿ ಒಟ್ಟಿಗೆ ತೂಡುಂದಾಂಡ ದತ್ತಡ ತೂವಳಿಂದು ಈ ಸಮಯಡು ಪಂಡೊಂದು ದತ್ತನು ಇತ್ತಂತಹ ಈ ಒಂದು ಶರೀರವನ್ನು ಬಳಸಿಕೊಂಡು ಖಾಲಿ ಶರೀರತ್ತೆ ಬುದ್ಧಿ ವಿವೇಕ ಜ್ಞಾನ ನಿರ್ಮಾತ ಉಪಯೋಗ ಮಲ್ತೊಂದು ಪೊರ್ಲುದ ಆದರ್ಶವಾಯಿನ ಬದುಕು ನಮ್ಮ ಮಲ್ಪುಗ ಈ ಸಂದರ್ಭಡು ಪಂಡೊಂದು ಸೇರ್ನಂಚಿನ ಮಾತ್ರ ದೇವರೆಡ್ಡೆ ಪುದಿಪಾವಡು ಲೋಕೊಟ್ಟು ಶಾಂತಿ ನೆಮ್ಮದಿ ನೆಲೆಯಾವಡು ದೇವರಡ ಪ್ರಾರ್ಥನೆ ಮಲ್ತೊಂದು ನಿಂಗಳ ವಾಸ್ತವನೇ ಪಂಡೊಂದು ಇತ್ತೀರಿ ಕುಕ್ಕರ್ ನನಗೆ ಹಿಂಗೆ ಪೋಡಿಗೆ ಮಾರ್ರೆ ಕುಕ್ಕರ್ ನನ್ನ ಪೊಡಿ ಇತ್ತೆ ಆರು ನೀರು ಉಳೆಯ ಬಿಜೇರಿತ್ತೆ ಪಿತ ಹಿಡಿದು ಉಂಡು ದೊರಕು ಯಾನು ಕೇಂದ್ರಡೆ ಏಪ ಪುಡಪ್ಪನ್ನು ಗೊತ್ತಿದ್ದೀನಿ ಪುರೇಗು ಎಡ್ಡಾವಡು ಅವಧೂತು ಚಿಂತನ್ ಗುರುದೇವದತ್ತ ಒಡಿಯೂರು ಶ್ರೀ ದತ್ತ ಜಯಂತಿ ಮಹೋತ್ಸವದ ಮದಿಪು ಕೊಟ್ಟಂಚಿನ ಪರಪೂಜ್ಯ ಗುರುದೇವಾನಂದ ಸ್ವಾಮೀಜಿರಿಗೆ ಮಾತ ಗುರು ಬಂದಲೆ ಪರವಾದ ಸ್ವಲ್ಮೆ ಸಂದಾವೆ ನಮ್ಮ ಊರದ ಕೈತಲ್ದ ವಿಟ್ಲ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವು ಸಿದ್ಧತೆ ಆಗ್ತದೆ ಒಡಿಯೂರದ ಈ ದತ್ತ ಜಯಂತಿ ಮಹೋತ್ಸವದ ಈ ಶುಭ ಸಂದರ್ಭಗಳು ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಲೆಪ್ಪೋಲೇನು ಪರಮಪೂಜ್ಯ ಸ್ವಾಮೀಜಿಯರು ಬಿಡುಗಡೆ ಮಾಡಿಕೊಡು ಪಂಪನವು ಅಲ್ಪದ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಸಮಿತಿ ಒಕ ಅಯ್ಯಪ್ಪ ಸೇವಾ ಸಮಿತಿ ಅಯ್ಯಪ್ಪ ಸೇವಾ ಟ್ರಸ್ಟ್ ನೆತ್ತ ಪದಾಧಿಕಾರಿನ ಬಯಕೆ ಅಂಚನೆ ಜನವರಿ 1ನೇ ತಾರೀಕು ಮುಟ್ಟ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಬ್ರಹ್ಮಕಲಶೋತ್ಸವ ವರ್ಷದ ಜಾತ್ರೆದ ಸಂಭ್ರಮ ವಿಟ್ಲ ಶ್ರೀ ಅಯ್ಯಪ್ಪ ಸೇವಾ ಸಮಿತಿದ ಟ್ರಸ್ಟ್ದ ಗೌರವ ಅಯ್ಯಪ್ಪ ಸೇವಾ ಸಮಿತಿದ ಅಧ್ಯಕ್ಷರು ಶ್ರೀತ ನಾರಾಯಣಯ್ಯನ ಭಟ್ಟು ಸ್ವಾಮಿ ಪಂಚಲಿಂಗೇಶ್ವರ ದೇವಸ್ಥಾನದ ಕೈತಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಂದು ನಮ್ಮ ಎಡ್ಡೆ ಆತ್ಮೀಯರು ಭಾರೀ ಸಮಯ ಹಿಡಿದಿಂಚ ಆಯ್ತ ಬಗ್ಗೆ ಇಟ್ಟು ಶಬರಿಮಲೆಕ್ ಮತ್ತು ಪೋಂದು ಪತ್ತೊಂದು ದೇವಾಲಯ ಒಂಜಿ ನಿರ್ಮಾಣ ಮನ್ಪಡಿಂಜಿ ಕಣ ಅರೆಡಲಿತ್ತಂದು ಅವು ಕಣ ಸಾಕಾರ ಆತಂದು ಅವು ಆದಿತ್ತೆ ಕೂಡ ಪತ್ತು ಬ್ರಹ್ಮಕಲಶ ಪ್ರತಿಷ್ಠಾಪನೆ ಆದ ಒಂಜಿ 14 ವರ್ಷದ ಬೊಕ್ಕದ ಹಾಂ 14 ವರ್ಷ ಅಂಡಿ ಇತ್ತು ಎಲ್ಲಂಜಿಗೆ ನೆತ್ತೊಂಜಿ ಲೆಪ್ಪೋಳೆ ಕೊಡ್ತೀರಿ ಎಂಕಲ್ಲ ಉಳ್ಳಾಯಿಟ್ಟು ನಿಕ್ಲ ಉಪ್ಪೋಡು ನಿಂಗ್ಲಿಕ್ಕೊಂದಿಲ್ಲ ಸಾಧ್ಯಾನ ಮಾಡಿಟ್ಟು ಆರ್ಥಿಕವಾದಲ್ಲ ಸಹಾಯಕ್ಕೆ ಮನ್ಪ್ಲೇ ಎಡ್ಡಂಜಿ ಪೊರ್ಲದ ಒಂಜಿ ದೇವಾಲಯ ನಿರ್ಮಾಣ ಆತನು ಯಾನ್ ಪೋತಿತ್ತೆ ಯಾನ್ ತೂತುನೆ ಕಣ್ಣಿಡು ತೂತೆ ಹಿಂಗೆ ಗೊತ್ತುಂಡು ಕೆಲವೊಂದು ಕಾರ್ಯಗಳು ಮಾತ್ರ ಆಯ್ತ ಬಗ್ಗೆ ಟಾಯ್ರೆಂಡು ಬ್ರಹ್ಮಕಲಶ ಪೊರ್ಲ ಕಂಟೆಂಡು ನಡಪಾಯ್ರೆ ನಿಕ್ಲ ಮಾತ್ರ ಸಾಕಾರ ಕುರುಡು ಉಂದು ಈ ಬಗ್ಗೆ ಇಟ್ಟು ಆಕಲನ್ನ ಪರವಾಗಿ ಯಾನ್ ನಿಕ್ಲಲ್ಲಿ ಎಪ್ಪು ಕೊರೊಂದಲ್ಲೇ
அஞ்சாவது யாழ் நாயிட்டு உள்ளே அஞ்சாவது பொருளா பண்ணிட்டு நிக்கலாம் பாத்திர உப்பாடுன்னு சந்தர்ப்படு ஆரோக்கியம் வந்து சமித்த தக்கலைகளை சக்தி திஞ்சாவோடு வந்து தேவையோட பிரார்த்தனை வந்து பார்த்துருந்த பரம்பூஜ்ய சுவாமிஜியவரு ஷாலோதிச்சு கௌரவிஸ்தாரே. ಹಾಗೆ ಅವರಿಗೆ ಇವತ್ತಿನ ಹರಿಕಥಾ ಸತ್ಸಂಗದಲ್ಲಿ ಸಹಕಾರ ಮಾಡಿದಂಥ ಶ್ರೀಯುತ ಮಂಗಲ್ ದಾಸ್ ಕುಲ್ವಾಡಿ ತಬ್ಲಾದಲ್ಲಿ ಸಹಕಾರ ಮಾಡಿದ ಅವರು ದಯವಿಟ್ಟು ವೇದಿಕೆ ಬಂದು ಪರಪೂಜ್ಯ ಸ್ವಾಮೀಜಿಯವರಿಂದ ಗೌರವವನ್ನು ಸ್ವೀಕರಿಸಬೇಕು. Thank you.
ಶ್ರೀಮತಿ ಮತ್ತು ಶ್ರೀ ಅಶೋಕ್ ಕುಮಾರ್. ಹರಿಕಥಾ ಸತ್ಸಂಗದ ಹಾರ್ಮೋನಿಯಂಡು ಸಾಕ್ರಮಂತ್ಯದ ಶ್ರೀಯುತ ರವಿರಾಜ್ ಶೆಟ್ಟಿ ಉಡಿಯವರು, ಸಂಜಯ್ ಕುಮಾರ್, ಹನುಮಾನ್ ಚಾಲೀಸನೆ ನಮ್ಮ ಪುತ್ತೂರದ ಖ್ಯಾತ ಸಾಹಿತಿ ಅಂಚನೆ ಪತ್ರಕರ್ತರು ಆದಿತ್ಯನ ಅಂಚನ ಶ್ರೀಯುತ ಪ್ರೊಫೆಸರ್ ಪಿ ಡಿ ಆರ್ ಟಿ ಕಜೆ ಎಂಬರೇನ ತುಳುಕು ಬರೆದಿದ್ದೇನೆ. ವ್ಯವಸ್ಥೆ ನಮ್ಮೊಟ್ಟಿಗೆ ಸಂಪೂರ್ಣವಾದ ಅಕ್ಲಿನ ಬರ್ಪುನ ಅವರು ಪೋಪುನ ವಿಷಯ ಜವಾಬ್ದಾರಿ ತಂದು ಸಹಕಾರ ಮಂತ್ರ ನಂಚಿನ ಅಜಿತ್ನಾಥ್ ಶೆಟ್ಟಿ ಬೇರೆ ಪೂಜ್ಯ ಸ್ವಾಮೀಜಿಯರಿಡ ಫಲಮಂತ್ರ ಅಕ್ಷರ ಸ್ವೀಕಾರ ಮಂತ್ರಿಕೊಂಡಿಲ್ಲ. ಕೊಡಿಯೂರು ಶ್ರೀ ದತ್ತ ಜಯಂತಿ ಮಹೋತ್ಸವದ ಪ್ರಯುಕ್ತ ದತ್ತ ಮಹಾಯಾಗ ಕರಿನ ಆಜಿ ದಿನ ನಡೆತೀನಿ. ಇನ್ನು ದತ್ತ ಮಹಾಯೋಗದ ಸಮಾರೋಪ ಆವನುಂಡು. ದತ್ತ ಮಹಾಯಾಗದ ಯಜ್ಞ ಮಂಟಪದ ಉಲೈ ಒಂಜಿ ಬಾರಿ ಪುರುಳು ರಂಗವಲ್ಲಿ ಚಿತ್ತಾರಮಂತದೇರಿ ಮಂಡಲ ಭಗವಾನ್ ದತ್ತಾತ್ರೇಯನ ಮಂಡಲ ರಚನೆ ಆತನೇ ಶ್ರೀಯುತ ಪುಟ್ಟಣ್ಣ ಬಾಯಾರು ಯಾನೆ ಶಿವಪ್ರಸಾದರು ಅಂತ ನಾವು ನಮ್ಮ ಸಂಸ್ಥಾನದ ಮಂಡಪಂಚಿನ ಪೂರ ಯಾಗ ಯಜ್ಞರಿಗೆ ಆರೊಂಜಿ ಪೊರುಳುದ ಚಿತ್ತಾರಪ್ಪುಂಡು ಮಂಡಲದ ಆರು ಬಾಯಾರದಾರು ಮೂಲಕ ಬಾರಿ ಪೊರುಳುಡು ಮಂಡಲ ಬಂತದ್ದು ರಂಗವಲ್ಲಿಡು ಚಿತ್ರ ಮಂಟಿರಿ. ಇನ್ನು ನಿಖಿಲ್ ಮಾತೆಲ್ಲ ತೂಡು ಇತ್ತೆ ದತ್ತ ಮಹಾಯಾಗದ ಪೂರ್ಣಾಹುತಿ ಆಯರುಂಡು. ಐಡ್ದೊಕ್ಕ ಪರಂಪೂಜ್ಯ ಸ್ವಾಮೀಜಿಯನ್ನ ಮಧುಕರಿ ಸೇವೆ ಪೂಜೆ ಆಯ್ಬೊಕ್ಕ ನಡಪೆರುಂಡು. ಮಾತೆಲ್ಲ ಮಧುಕರಿ ಸೇವೆಡು ಪಾಲು ಪಡೆಯುವರು ಸಾಂಪ್ರದಾಯಿಕ ಮಧುಕರಿ ಸೇವೆ ಮಾತೆಲ್ಲ ಪಾಲು ಪಡೆಯುವುದು ಕಂಡದ್ದು ಇತ ಈ ಧರ್ಮಸಭೆದ ವಂದನಾರ್ಪಣೆ ಶ್ರೀಯುತ ಸಂತೋಷ್ ಭಂಡಾರಿ. ನಮ್ಮೊಟ್ಟಿಗೆ ಬೊಂಬೈದ ನಾಟಕಕಾರ ಅಂಚನೆ ನಾಟಕ ನಿರ್ದೇಶಕರಾಯಂಚಿನ ವಿ ಕೆ ಸೋರಣ ನೇರಲೊಂದಿರಲೇರು ಆರು ಪೂಜ್ಯ ಸ್ವಾಮೀಜಿಯ ಪ್ರಸಾದ ಮಂತ್ರಿ ಸ್ವೀಕಾರ ಮಾಡಿಕೊಡಿಕೊಂಡು ಪೂಜ್ಯ ಸ್ವಾಮೀಜಿನ ಷಷ್ಟಬ್ದ ಸಂಭ್ರಮದ ಪೊರ್ತುಡು ನೇರಳು
سمار أجبا كاركرمان نيروير سادة أيتا سامستي كاركرمان جاد بروي سانانشنا ويكي سورنا نيرو لمر بوجي سامي يدا برسائي سكرم دشمبر أوينجر دي إني متى شسم ثانلو شريدت جينتي مهو سوا شريدت ما خيادة سبتاها أنجرين ಹರಿಕಥಾ ಸಂಘ ಸಪ್ತಾಹ ಕೊಡಿಯೂರು ನಾಟಕೋತ್ಸವ ಇವಂಜೆ ತುಳು ನಾಟಕ ಪಂತ ಪಂತಡು ಬಾರಿ ಯಶಸ್ವಿಯಾದ ಕಾರ್ಯಕ್ರಮ ನಡೆತಿದೆ ಇವಂಜೆ ಸಮಾರೋಪ ಸಮಾರಂಭದ ವೇದಿಕೆಗೆ ನಮಗೆ ಮಾತ್ರ ಇಲ್ಲ ಪ್ರಿಯ ಸಂದೇಶ ಕೊರಂಚನ ಪೂಜ್ಯ ಸಾಮಯಿಗೆ ಸೇರಿದಂಚಿನ ಮಾತ ಬಂಧುನ ಪರವಾಗಿ ಅಂಚನೆ ಶ್ರೀ ಸಂಸ್ಥಾನದ ಸಂಸ್ಥೆಯ ಪರವಾಗಿ ತಲೆತಗ್ಗಾದೆ ಅವರಿಗೆ ಅಭಿವಂದನೆ ಸಲ್ಲಿಸಾವುದಿಲ್ಲ ಅಂಚನೆ ನಮ್ಮ ಈ ಸಮಾರಂಭದ ವೇದಿಕೆದ ದುಂಬಡು ಹಾಸನ ರಾಯಣಂಚಿನ ಸಾಧ್ವಿ ಶ್ರೀ ಮಾತಾನಂದ ಮೈಗಳ ಸೇರಿದಂಚಿನ ಮಾತ ಬಂಧುನ ಪರವಾಗಿ ಅಂಚನೆ ಶ್ರೀ ಸಂಸ್ಥಾನದ ಸಂಸ್ಥೆಯ ಪರವಾಗಿ ಅನಂತಾನಂತ ಅಭಿವಂದನೆ ಸಲ್ಲಿಸಾವುದಿಲ್ಲ ಅದೇ ರೀತಿ ಇನಿ ಈ ವೇದಿಕೆಯಲ್ಲಿ ಅವಧೂತೋಪಾಖ್ಯಾನ ಪಂಪಿನ ಹರಿಕಥಾ ಸತ್ಸಂಗನೆ ನಡಪಾದಿಕೊಂಡಂಚಿನ ಡಾಕ್ಟರ್ ಎಸ್ ಪಿ ಗುರುದಾಸ್ ಅಂಬೇರಿಗಳಂಚನೆ ಸೇರಿದಿನ ಮಾತ ಬಂದುಳ್ಳ ಪರವಾದ ಅನಂತಾನಂತ ಕೃತಜ್ಞತೆಯನ್ನು ಸಲ್ಲಿಸಾವುದಿಲ್ಲ ಅದೇ ರೀತಿ ಹಿರಿಯರಾಯಂಚಿನ ಹರಿದಾಸರು ಶ್ರೀ ಕೆ ಮಹಾಬಲಶಕ್ತಿ ದೇವಕೀರ್ತನಯ ಕೂಡ್ಲು ಬೇರೆಗಳ ಸೇರಿದಂಚಿನ ಮಾತ ಬಂಧುಗಳ ಪರವಾದ ಅನಂತಾನಂತ ವಂದನೆ ಸಲ್ಲಿಸಾವುದು ಹಿರಿಯರಾಯಂಚಿನ ವಾಮೇ ವಿಷಯ ನಮ್ಮೊಟ್ಟಿಗೆ ಏಪಲ ಉತ್ತರ ಅರಿಯನಿಲ್ಲವಲ್ಲ ಆರೇಲಿ ಸೇರಿದಂಚಿನ ಮಾತ ಬಂಧುಗಳ ಪರವಾದ ಸ್ವಲ್ಪ ಸಂದಾಯಿತ ಮಾತವನ್ನು ಅದೇ ರೀತಿ ಕೊಡಿಯೂರು ಶ್ರೀ ವಿದ್ಯೋದೇಶ ಸೌಹಾರ್ದ ಸಹಕಾರಿದ ಅಧ್ಯಕ್ಷರು ನಮ್ಮೊಟ್ಟಿಗೆ ಆರೇಗಳ ಸೇರಿದಂಚಿನ ಮಾತುಗಳ ಪರವಾದ ಕೃತಜ್ಞತೆ ಸಲ್ಲಿಸಾವುದು ಮುಂಬೈದ ಉದ್ಯಮಿ ಡಾಕ್ಟರ್ ಅಜಿತ್ ಶೆಟ್ಟಿ ಬೇರೆಗಳ ಸೇರಿದಿನ ಮಾತ ಬಂಧುಗಳ ಪರವಾದ ಸೇರಿದಂಚಿನ ಮಾತ ಬಂಧುಗಳ ಪರವಾದ ಕೃತಜ್ಞತೆಯನ್ನು ಸಲ್ಲಿಸಾವುದು ಈ ಒಂದು ಪ್ಲೇಸ್ ಬಾರಿ ಪೊರುಳು ನಡಪೊಳ್ಳಾಂಡ ಐಕೆ ಶ್ರೀ ಸಂಸಾರದ ಮಹಾ ಮಾತ ಸಹಸಂಸ್ಥೆಗಳ ಕಾರಣ ಅದುಂಡು ಹಂಚದು ಶ್ರೀ ಸಂಸಾರದ ಮಾತ ಸಹಸಂಸ್ಥೆಗಳ ಬಂಧುಗಳ ಶ್ರೀ ಸಂಸ್ಥಾನದ ಪರವಾದ ಅನಂತಾನಂತ ಧನ್ಯವಾದ ಸಲ್ಲಿಸಾವುದಿಲ್ಲ ಅದೇ ಅಂಚನೆ ಈ ಒಂದು ಲೇಸಿದ ಪೂರ ಇಕಡೆ ಪ್ರಚಾರ ಆಗಿರುವಂತಹ ಸುದ್ದಿ ಮಾಧ್ಯಮದ ಪಂಡ ಪತ್ರಿಕಾ ಮಾಧ್ಯಮದ ಬಂಧುಗಳ ಮಟ್ಟಿಗೆಲ್ಲರೂ ಅಂಚನೆ ಮೀಡಿಯಾದ ಮಟ್ಟಿಗೆಲ್ಲರೂ ಅಟ್ಲೇ ಮಾತ್ರ ಇಲ್ಲ ಶ್ರೀ ಸಂಸ್ಥಾನದ ಪರವಾದ ಅಂಚನೆ ಸೇರಿದ ಮಾತ ಬಂಧುಗಳ ಪರವಾದ ಸ್ವಲ್ಪ ಸಂದಾಯಿತ ಮತ್ತೊಂದು ಈ ನಿಲಯಸದೆ ಪೊರ್ಲಾರೆ ನಿಕ್ಕಲು ಮಾತ ಸಾಕ್ಷಿಯಾತರು ಮಾತ ಸೇರಿದಂಚಿನ ಮುಂಬೈದ ದಾವಣಗೆರೆದ ಪೂನಾದ ಅಂಚನೆ ಹೋಗಿ ನಡಗಲಿ ಅದೇ ರೀತಿ ನಮ್ಮ ಈ ಒಂದು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂಚನೆ ಕಾಸರಗೋಡು ಜಿಲ್ಲೆದ ಮಾತ ಬಂಧುಗಳ ನಮ್ಮೊಟ್ಟಿಗೆಲ್ಲರೂ ಪೂರೇ ಇಲ್ಲ ಶ್ರೀ ಸಂಸ್ಥಾನದ ಪರವಾದ ಅನಂತಾನಂತ ಧನ್ಯವಾದ ಸಮರ್ಪಣೆ ಮತ್ತೊಂದು ಪೂಜ್ಯ ಸ್ವಾಮಿಗಳು ಇತ್ತೆ ನಡಪನಂಚಿನ ಶ್ರೀ ದತ್ತ ಮಹಾಯಾಗದ ಪೂರ್ಣಾಧ್ಯಾಡೆ ಪೋದೊಳ್ಳೆದು ಮಾತಿರ ಲಕ್ಕದಂಥದ್ದು ಗೌರವ ಸಲ್ಲಿಸಾವಡ ಕೇಳದೊಳ್ಳೆ ಜಾನೇ ಸ್ಥಾಪಿತಂ ವರದಸ್ತವಾ ಏನ ಮೇ
ಭಜಂಜಮೇ ಸುಗಂಜಮೇ ಶಯನಂಜಮೇ ದೋಷಾಜಮೇ ಸುಭಿನಂಜಮೇ ಓಷ್ಟಮೇ ಸೋದೃತಾಜ
Thank you.
ಪ್ರಚೋದಯಾತ್ ಸಾತ್ಯಾಯನ ವಿದ್ಮಹೇ ಗಂಜಕುಮಾರಿ ಧೀಮಹಿ ನಮ್ಮ ಲಕ್ಕೆ ಪ್ರಚೋದಯಾತ್.
ಹಾಗಾದ್ರೆ Oh,